ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಮ್ಮನೆ ಮಗ ವಿನೋದ್ ಆನಂದ್ ಮಾಡುವ ನಮಸ್ಕಾರಗಳು. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿರಿ, ಯಾಕೆಂದ್ರೆ ಇರೋದೊಂದೇ ಜೀವನ, ಖುಷಿಯಾಗಿರೋಣ. ಈ MTV ಸಿಟಿ ಖುಷಿಯಾಗಿರ್ಬೇಕು. ಇವತ್ತು ನಮ್ಮ ಜೊತೆ ಇರೋದು ಕ್ಯೂಟ್ ಆಗಿರೋ ಡಿ ಬಾಸ್ ಸೆಲಿಬ್ರಿಟಿ. ಅವ್ರು ಯಾರು ಏನು ಎತ್ತ ಅಂತ ನೋಡೋರಂತೆ. ಅವ್ರ ಇಂಟ್ರೊಡಕ್ಷನ್ ಅವರೇ ಕೊಟ್ಕೊಂತಾರೆ, ಕೊಟ್ಕೊಳ್ಳಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಚಂದನಾ ಅಂತ. ನಾನು ಬಂದು ಶಿವಮೊಗ್ಗ ಹುಡುಗಿ. ಆದರೆ ಇರೋದು ಮಾತ್ರ ಇಲ್ಲೇ ಬೆಂಗಳೂರಲ್ಲಿ. ಅಮ್ಮ ಬಂದು ರೂಪಾ ಅಂತ, ಅಪ್ಪ ಶ್ರೀಹರಿ ಅಂತ. ನೋಡ್ಕೋತಿರೋದೆಲ್ಲ ತಾತ ಅಜ್ಜಿ ಮನೆಯಲ್ಲೇ ಬೆಳೆದಿದ್ದೆಲ್ಲ ತಾತಾಜಿ ಮನೆಯಲ್ಲೇ. ನಾನೀಗ ಫೈನಲ್ ಇಯರ್ BCA ಮಾಡ್ತಾ ಇದ್ದೀನಿ, RPA ಕಾಲೇಜ್. ಇವರು ಇನ್ಸ್ಟಾಗ್ರಾಮಲ್ಲಿ ತುಂಬ ಫೇಮಸ್ ಅಂತ ಕರೆಸಿದ್ದೀವಿ ಇಲ್ಲಿಗೆ. ಇವ್ರಿಗೆ ಒಂದಷ್ಟು ಕ್ವಶನ್ಗಳನ್ನ ಕೇಳೋಣ, ನಾರ್ಮಲ್ ಕ್ವಶನ್ಗಳನ್ನ. ಏನೇನು ಹೇಳ್ತಾರೆ ಅಂತ ಕೇಳೋಣ, ಬನ್ನಿ. ನಿಮ್ಮ ಫೇವ್ರೇಟ್ ಹೀರೋ ಯಾರು? ಎಲ್ಲರಿಗೂ ಗೊತ್ತೇ ಇದೆ, ನನ್ನ ಫೇವ್ರೇಟ್ ಹೀರೋ ಬಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ನಮ್ಮ ಡಿ ಬಾಸ್. ಫೇವ್ರೇಟ್ ಹೀರೋಯಿನ್? ಕೃತಿಕ್ ಅರ್ಬಂದ ಇಷ್ಟ ಆಗಿದ್ರು ಗೂಗ್ಲಿ ಮೂವಿಯಿಂದ. ನೋಡಕ್ಕೆ ನಿಂತಾರನೆ ಕಾಣಿಸ್ತಾರೆ. ಹಂಗೇನಿಲ್ಲ, ಏನೋ ಒಂಥರ ಇಷ್ಟ ಅವರು. ಮತ್ತೆ ರಚಿತಾ ರಾಮು, ಅವ್ರ ಕ್ಯೂಟ್ನೆಸ್ ಇಷ್ಟ. ನಿಮ್ಮ ಇಷ್ಟವಾದ ತಿಂಡಿ ಯಾವುದು? ನಂಗೆ ಇಷ್ಟವಾದ ತಿಂಡಿ ಅಂದರೆ ಮಸಾಲೆ ದೋಸೆ ಮತ್ತು ಪಡ್ಡು. ಓ, ಇವಾಗ ತಿಂದ್ರಲ್ಲ, ಅದೇ ತಾನೆ. ಹಾಂ. ನಿಮ್ಮ ಫೇವ್ರೇಟ್ ಊಟ ಯಾವುದು? ತಿಂಡಿ ಬೇರೆ, ಊಟ ಬೇರೆ, ಊಟ ಯಾವುದು? ಊಟ ನಾನು ಬಂದು ಪ್ಯೂರ್ ವೆಜ್ಜು, ಸೊ ನಂಗೆ ವೆಜ್ ಬಿರಿಯಾನಿ ಇಷ್ಟ, ಮತ್ತು ರೋಟಿ ಕರಿ ಇಷ್ಟ. ಶಿವಿ ಶಿವಿ ಸುಪ್ಪಾಡು. ನಾನ್ ವೆಜ್ ತಿನ್ನಲ್ವಾ? ಡಿ ಬಾಸ್ ಫ್ಯಾನ್ ಅಂತೀರಾ, ನಾನ್ ವೆಜ್ ತಿನ್ನಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋ. ಡಿ ಬಾಸ್ ವೆಜ್ ಫ್ಯಾನ್ ನಾವು. ಹಂಗೆ ಫೇವ್ರೇಟ್ ಪ್ಲೇಸ್ ಯಾವ ಸೈಡ್ ಆದ್ರೂ ಸರಿ, ದುಬೈ ಆದ್ರೂ ಸರಿ, ಮಲೇಷಿಯಾ ಆದ್ರೂ ಸರಿ, ಸಿಂಗಾಪುರ್ ಆದ್ರೂ ಸರಿ, ಇಲ್ಲ ಥೈಲ್ಯಾಂಡ್ ಆದ್ರೂ ಸರಿ? ಇಲ್ಲ, ಕರ್ನಾಟಕನೇ ಫೇವ್ರೇಟ್ ಪ್ಲೇಸ್. ಥೈಲ್ಯಾಂಡ್ ತುಂಬಾ ಫೇಮಸ್ ಗೊತ್ತಾ? ಯಾವ್ದಕ್ಕೆ ಅಂತ ಥೈಲ್ಯಾಂಡ್ ಫೇಮಸ್ ಗೊತ್ತಾ? ಥೈಲ್ಯಾಂಡ್ ಗೊತ್ತು, ಏನಕ್ಕೆ ಫೇಮಸ್ ಗೊತ್ತಿಲ್ಲ. ಆಕ್ಚುಲಿ ನೀವು ವಿಡಿಯೋಸ್ ಮಾಡೋದಕ್ಕೆ ನಿಮಗೆ ಮೋಟಿವೇಶನ್ ಯಾರು, ಯಾಕೆ ಮಾಡಬೇಕು ಅನ್ನಿಸ್ತು ನಿಮಗೆ ವಿಡಿಯೋ? ನನಗೆ ಆ್ಯಕ್ಟಿಂಗ್ ಅಲ್ಲಿ ಚಿಕ್ಕ ವಯಸ್ಸಿಂದನೂ ಇಂಟ್ರೆಸ್ಟ್ ಇತ್ತು. ಮತ್ತೆ ಏನಂದ್ರೆ ಸುಮ್ಮನೆ ಕನ್ನಡಿ ಮುಂದೆ ಎಲ್ಲ ನಿಂತ್ಕೊಂಡು ಸುಮ್ಮನೆ ಯಾವುದಾದ್ರೂ ಸಾಂಗ್ ಪ್ಲೇ ಆಗ್ತಿದ್ರೆ ಅದಕ್ಕೆ ನಾನೇ ಮಾತಾಡೋದು, ಯಾವ್ದಾದ್ರು ಡೈಲಾಗ್ ಬಂದರೆ ನಾನು ಹೋಗ್ಬಿಟ್ಟಲ್ಲಿ ಆ ಡೈಲಾಗ್ ಹೇಳೋದು, ಹೀರೋಯಿಂದು ಯಾವ್ದಾದ್ರೂ ಇರುತ್ತಲ್ಲ ಅದನ್ನ. ಹೀರೋ ಡೈಲಾಗ್ ಬಂದರೆ ಫುಲ್ ಹ್ಯಾಟ್ ಎಲ್ಲ ಹಾಕ್ಕೊಂಡು ಹೋಗ್ಬಿಟ್ಟು ಹೀರೋ ಡೈಲಾಗ್ ಹೇಳೋದು ಅಂದರೆ ಸ್ವಲ್ಪ ಇಂಟ್ರೆಸ್ಟ್ ಅವಾಗಿಂದನು. ಹಾಂ, ಟಿಕ್ಟಾಕಲ್ಲೂ ಇದ್ದೆ, ಅವಾಗಲೂ ಒಂದು ರೇಂಜಿಗೆ. ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಟಿಕ್ಟಾಕಲ್ಲಿ ಒಂದು ರೇಂಜಿಗೆ ಫೇಮಸ್ ಇದ್ದೆ. ಟಿಕ್ಟಾಕ್ ಐ ಡಿ ಬಂದು ಚಂದು ಅಂಜು 157 ಅಂತ ಏನೋ ಇತ್ತು. ಅದೇ ಇವಾಗ ಅಂದರೆ ರೀಲ್ಸ್ ಸ್ಟಾರ್ಟ್ ಮಾಡಿದ್ದು ನಮ್ಮ ಡಿ ಬಾಸ್ ಬರ್ತಡೇಗೆ ಹೋದಾಗ, ಅಲ್ಲಿ ಸ್ವಲ್ಪ ಫೇಮಸ್ ಆದಮೇಲೆ ಸೊ ನಾವು ಹಂಗೆ ರೀಲ್ಸ್ ಸ್ಟಾರ್ಟ್ ಆಯಿತು. ನಾನು ವಿಡಿಯೋಸ್ ಮಾಡ್ತಿದ್ದಾಗ ನಾನು ಯಾವ ಚೆನ್ನಾಗಿರೋ ಹುಡುಗಿರನ್ನು ನೋಡಿದೆ ಸುಮ್ಮನೆ ಇಲ್ಲ, ಬಟ್ ನೀವು ಕಾಣಿಸ್ತಾ ಇರೋಲ್ಲ ಯಾಕೆ? ಯಾವುದ್ರಲ್ಲಿ? ಟಿಕ್ಟಾಕಲ್ಲಿ. ಟಿಕ್ಟಾಕಲ್ಲ ನಮ್ದೇನಂದ್ರೆ ಸ್ವಲ್ಪ ಕಾಮಿಡಿ ವಿಡಿಯೋಸು, ಕಾಲೇಜಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಮಾಡ್ತಾ ಇದ್ದಿದ್ದು ನಾನು. ಜಾಸ್ತಿ ಸಿಂಗಲ್ಸ್ ಮಾಡಿದ್ದು ಕಡಿಮೆ. ನಾನು ನಿಮ್ಮನ್ನ ನೋಡಿದ್ದೆ ಆದರೆ. ನಿಮಗೆ ನಮ್ಮ ಕಾಮಿಡಿ ವಿಡಿಯೋಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದರೆ ನಾನು ನೋಡಿರೋ ಹಾಗೇನಿಲ್ಲ, ಹಾಗೇನಿಲ್ಲ. ನಿಮ್ಮ ಕಾಮಿಡಿ ಅಂದರೆ ಕಾಮಿಡಿಯನ್ಸ್ ಇರ್ತಾರಲ್ಲ, ಎಷ್ಟೊಂದು ಜನ ರೀಲ್ಸ್ ಮಾಡ್ತಿದ್ರು, ಟಿಕ್ಟಾಕ್ ಮಾಡ್ತಿದ್ರು ನೋಡಿದ್ದೀನಿ, ಇಷ್ಟ. ನೀವು ಹಳ್ಳಿಯಲ್ಲಿ ಮಾಡ್ತಿದ್ದು ಮತ್ತೆ ಇನ್ನೊಂದು ಯಾವುದೋ ಚಿಕ್ಕ ಹುಡುಗಿ ಜೊತೆ ಮಾಡ್ತಿದ್ದು ಅದೆಲ್ಲ ನಂಗೆ ಇಷ್ಟ ಆಗ್ತಿತ್ತು. ಮಾಮನ್ ಮಗ. ಹೌದಾ? ಅವ್ರ ಜೊತೆ ಮಾಡ್ತಿದ್ದು ವಿಡಿಯೋಸ್ ಎಲ್ಲ ನಂಗೆ ಇಷ್ಟ ಆಗ್ತಿತ್ತು ತುಂಬ. ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಕೇಳ್ತೀನಿ, ನಿಮಗೆ ಬಾಯ್ ಫ್ರೆಂಡ್ ಇದಾರ? ಬಾಯ್ ಫ್ರೆಂಡ್ ಇಲ್ಲ, ಬಾಯ್ ಫ್ರೆಂಡ್ ಅಂತ ಏನಿಲ್ಲ, ಫ್ರೆಂಡ್ಸ್ ಇದ್ದಾರೆ. ನನ್ನ ಮೇಲೆ ಹಣೆ ಇಟ್ಟಿರೋ. ಅಲ್ಲ ರೀ, ಬಾಯ್ ಫ್ರೆಂಡ್ ಅಂದ್ರೆ ಏನ್ ಅನ್ಕೊಂಡಿದ್ರು ನಿಮ್ ಪ್ರಕಾರ? ಬಾಯ್ ಫ್ರೆಂಡ್ ಅಂದ್ರೆ ಏನು ಇವಾಗ ನಾವೇನು? ಬಾಯ್ ಅಂದ್ರೆ ಹುಡುಗ, ಫ್ರೆಂಡ್ ಅಂದ್ರೆ ಫ್ರೆಂಡ್, ಬಾಯ್ ಫ್ರೆಂಡ್. ಓಕೆ ಓಕೆ ಓಕೆ, ಅಂದ್ರೆ ಇವಾಗ ನಾವ್ ಹಂಗ ಅನ್ಕೊಂತೀವಿ, ಒಬ್ಬೊಬ್ರು ಮೈಂಡ್ ಅಲ್ಲಿ ಒಂದೊಂದ್ ತರ ಇರುತ್ತೆ. ನನಗೂ ತುಂಬಾ ಜನ ಗರ್ಲ್ ಫ್ರೆಂಡ್ಸ್ ಇದಾರೆ. ಹುಡುಗಿ ಫ್ರೆಂಡ್ಸ್? ಹಾ ಇದಾರೆ. ಇದಾರೆ ಬಾಯ್ ಫ್ರೆಂಡ್ ಇದಾರೆ, ಫ್ರೆಂಡ್ ಫ್ರೆಂಡ್ ಇದಾರೆ, ಬಾಯ್ ಫ್ರೆಂಡ್ ಇದಾರೆ. ಬರ್ಲಿ ಬರ್ಲಿ, ಹೃದಯ ಎಲ್ಲ ಒಡಾಕ್ರೆ ಹೇಳ್ತೀನಿ. ಫ್ರೆಂಡ್ ಇದಾರೆ, ಇವ್ರು ಹೇಳಿದ ಫ್ರೆಂಡ್, ಸೊ ಫ್ರೆಂಡ್ ಇದಾರೆ. ನಿಮ್ಮ ಫೇವರೇಟ್ ಸ್ಪೋರ್ಟ್ಸ್ ಯಾವುದು?
ಸ್ಪೋರ್ಟ್ಸ್ ನಂಗೆ ಕ್ರಿಕೆಟ್ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಲ್ವಾ ನಿಮಗೆ? ಹಾ, ಇಂಟ್ರೆಸ್ಟ್ ಇದೆ. ಕ್ರಿಕೆಟ್ ಕ್ರಿಕೆಟ್ ಆಡಿದೀರಾ? ಹ್ಮ್, ಆಡ್ತೀನಿ. ಅದೇ ಗಲ್ಲಿ ಗಲ್ಲಿ ಕ್ರಿಕೆಟ್. ಆಕ್ಚುಲಿ ಈಗ ನೀವು ರೀಲ್ಸ್ ಶುರು ಮಾಡಿದ್ದೀರಾ ಅಲ್ವಾ, ಅಂದ್ರೆ ಈಗ ನೆಕ್ಸ್ಟ್ ನಿಮ್ ಸ್ಟೆಪ್ ಸಿನಿಮಾಗ್ ಹೋಗ್ಬೇಕು, ಹೀರೋಯಿನ್ ಆಗ್ಬೇಕು ಅಂತ ಇದ್ದೇ ಇರುತ್ತೆ ಪ್ರತಿಯೊಂದು ಹುಡುಗಿ ಕೂಡ. ಹುಡುಗ ಕೂಡ ಶುರು ಮಾಡಿದ್ರೆ ಸಿನಿಮಾಗ್ ಹೋಗ್ಬೇಕು, ಸಿನಿಮಾದಲ್ಲಿ ಏನಾದ್ರು ಮಾಡ್ಲೇಬೇಕು ಅಂತ ಬಂದೇ ಬರ್ತಾರೆ. ನಿಮಗೆ ಆ ಥರ ಏನಾದರೂ ಹೀರೋಯಿನ್ ಆಗುವಂಥ ಆಸೆ? ನನಗೆ ಫಿಲಮ್ ಇಂಡಸ್ಟ್ರಿಗಿಂತ ಸೀರಿಯಲಲ್ಲಿ ಆ್ಯಕ್ಟಿಂಗ್ ಮಾಡಬೇಕು ಅಂತ ಅದಾವಾಗಿಂದನೂ, ಚಿಕ್ಕ ಹುಡುಗಿ ಇದ್ದಾಗಿಂದನೂ ಒಂದು ಆಸೆ. ಅಂದರೆ ಎಲ್ಲರೂ ನನ್ನ ಕೂತ್ಕೊಂಡು ಒಂದು ಟಿ ವಿ ಸ್ಕ್ರೀನಲ್ಲಿ ನನ್ನ ನೋಡಬೇಕು ಪ್ರತಿದಿನ ಸಂಜೆ ಅಂತ. ಅಂದರೆ ಸಿನಿಮಾ ಅಂದರೆ ಇವ್ರ ಪ್ರಕಾರ ಸಿನಿಮಾ ಅಂದರೆ ದಿನದ ಊಟ, ಸೀರಿಯಲ್ ಅಂದರೆ ವರ್ಷದ ಊಟ ಅಂತ ಇವ್ರ ಪ್ರಕಾರ. ನಮಗೆಲ್ಲ ಗೊತ್ತಾಗೋಯ್ತು. ಸಿನಿಮಾ ಮಾಡಿದ್ರೆ ಯಾವ ಹೀರೋ ಜೊತೆ ಮಾಡಬೇಕು ಅಂತ ಆಸೆ ಇದೆ ನಿಮಗೆ? ಏನು ಕ್ವಶನ್ ಕೇಳ್ತೀರಾ? ಏನೇ ಆದ್ರೂ ನಮ್ಮ ಬಾಸ್ ಜೊತೆನೆ, ಡಿ ಬಾಸ್ ಜೊತೆನೆ ಮೂವಿ ಮಾಡಬೇಕು ಅಂತ ತುಂಬ ಇಷ್ಟ. ಸೂಪರ್ ಸೂಪರ್. ಅವ್ರ ಜೊತೆ ಮಾಡಬೇಕು ಅಂತ ತುಂಬ ಜನಕ್ಕೆ ಆಸೆ ಇದೆ. ಆಸೆ ನಿಮಗೆ ಬೇಗ ಈಡೇರಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೀನಿ ಸಂಜೆ ಆದಮೇಲೆ. ನಿಮ್ಮ ಲೈಫ್ನಲ್ಲಿ ನಡೆದಿರೋಂಥ ಒಂದು ಒಳ್ಳೆ ಘಟನೆನ ಹೇಳಿ. ನನ್ನ ಲೈಫಲ್ಲಿ ನಡೆದಿರೋ ಒಳ್ಳೆ ಘಟನೆ ಅಂದರೆ, ನಮ್ಮ ಬಾಸ್ ಬರ್ತಡೆಗೆ ಹೋದಾಗ ಅವ್ರ ಕೈ ಹಿಡ್ಕೊಂಡು, ಅದು ಸೆಕೆಂಡ್ ಎರಡು ಸರಿ ಹೋಗ್ಬಿಟ್ಟು ಫಸ್ಟ್ ಸರಿ ವಿಶ್ ಮಾಡಿದ ತಕ್ಷಣನೇ ಅವರು, ಅಂದರೆ ನಾನು ಚಾಕ್ಲೇಟ್ ರೋಸ್ ಕೊಟ್ಟಿದ್ದೆ, ಅವರು ಥ್ಯಾಂಕ್ ಯು ಶೀನಾ ಅಂತ ಅಂದರು. ಆಮೇಲೆ ಕೈಗೆಲ್ಲ ಕಿಸ್ ಮಾಡಿಬಿಟ್ಟು ಅದೇನೋ ಒಂಥರ ಫುಲ್ ಖುಷಿ, ಆ ಖುಷಿ ಅಂದಿ ಮರೆಯೋಕ್ಕಾಗಲ್ಲ. ನಾನು ಅವ್ರ ಕೈ ಕಿಸ್ ಮಾಡಿದ್ರೆ ಅದೊಂದು ಅದೊಂದು ನನಗೆ ಲೈಫಲ್ಲಿ ಮರೆಯೋಕ್ಕಾಗಲ್ಲ, ಒಂಥರ ಖುಷಿ ಕ್ಷಣ. ನಿಮ್ಮ ಲೈಫಲ್ಲಿ ನಡೆದಿರೋಂಥ ಒಂದು ಕೆಟ್ಟ ಘಟನೆ? ಕೆಟ್ಟ ಘಟನೆ ಅಂದರೆ ನನ್ನ ಅಮ್ಮ ದೂರ ಆಗಿದ್ದು, ಅದೊಂದು ಕೆಟ್ಟ ಘಟನೆ ಅಂತ ಅನ್ಕೊಂಡಿದ್ದೀನಿ ಲೈಫಲ್ಲಿ. ನಿಮ್ಮ ಅಮ್ಮ ಎಲ್ಲೂ ಹೋಗಿಲ್ಲ, ನಿಮ್ಮ ಜೊತೆ ಇರ್ತಾರೆ. ಈ ಥರ ಎಲ್ಲ ಡೌ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ, ಖುಷಿಯಾಗಿರ್ಬಿ ಅಷ್ಟೇ. ನಿಮ್ಮ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಏನಂತ ಇದೆ? ಈಗ ಹುಡುಗಿರೆಲ್ಲ ಆಲ್ಮೋಸ್ಟು ಡ್ಯಾಡ್ಸ್ ಲಿಟ್ಲ್ ಪ್ರಿನ್ಸೆಸ್, ಮಾಮ್ಸ್ ಡ್ಯಾಶ್ ಡ್ಯಾಶ್ ಏನೇನೋ ಇರುತ್ತಲ್ಲ, ನಿಮ್ಮ ಬಯೋದಲ್ಲಿ ಏನಿದೆ? ನನ್ನ ಬಯೋದಲ್ಲಿ ಫಸ್ಟು ಇರೋದೇ ಕನ್ನಡತಿ ಅಂತ. ಆಮೇಲೆ ಕ್ಲ್ಯಾಪ್ ಮಾಡ್ಬಿಡೋಣ ಎಲ್ಲರೂ. ನಮ್ಮ ಕನ್ನಡಿಗರು ಹಾಗೆ ಆರ್ ಸಿ ಬಿ ಅಂತ ಹಾಕಿದ್ದೀನಿ, ಮತ್ತು ಅಮ್ಮ ನನ್ನ ಪ್ರಪಂಚ ಅಮ್ಮ ಅಂತ ಹಾಕಿದ್ದೀನಿ. ಆಮೇಲೆ ನಮ್ಮ ಬಾಸ್ ಇನ್ಸ್ಪೈರ್ ಅವರಿಂದ, ಸೊ ಅದಕ್ಕೋಸ್ಕರ ನಮ್ಮ ಬಾಸ್ ಐ ಡಿ ಮೆನ್ಷನ್ ಮಾಡಿದ್ದೀನಿ. ಮತ್ತು ನನ್ನ ಭಜರಂಗಿ ಬಾಸ್ ನಂಗೆ ತುಂಬ ಇಷ್ಟ, ಸೊ ಅದಕ್ಕೆ ಜೈ ಭಜರಂಗಿ ಅಂತ ಹಾಕಿದ್ದೀನಿ. ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಯಾರು? ಹಾಂ, ಕ್ಲೋಸ್ ಫ್ರೆಂಡ್ಸ್, ನನ್ನ ಕ್ಲೋಸ್ ಫ್ರೆಂಡ್ ಅಂದರೆ ಸ್ಕೂಲ್ ಟೈಮಿಂದ ನನ್ನ ಫ್ರೆಂಡ್ ಒಬ್ಳಿದ್ಲು ಐಶು ಅಂತ. ಅವಳಂದ್ರೆ ನಂಗೆ ತುಂಬ ಇಷ್ಟ, ಯಾಕಂದರೆ ಚೈಲ್ಡ್ಹುಡ್ ಫ್ರೆಂಡ್ಸ್ ನಾವು. ಚೈಲ್ಡ್ಹುಡ್ ಚೈಲ್ಡ್ಹುಡ್ ಫ್ರೆಂಡ್ಸ್ ನಾವು ಅವಾಗಿಂದನು. ಸೊ ಅವಳಿಗೆ ನನ್ನ ಜೊತೆಗಿಲ್ಲ, ಆದರೂ ಮಿಸ್ ಮಾಡ್ಕೊತೀನಿ. ಏನೋ ಒಂದು ನಮ್ಮಿಬ್ರದ್ದು ಒಂಥರ ಗುಡ್ ಫ್ರೆಂಡ್ಶಿಪ್ಪು, ಸಿಸ್ಟರ್ಸ್ ಥರನೇ ಇದ್ವಿ. ಇವಾಗಿರೋ ನನ್ನ ಕ್ಲೋಸ್ ಫ್ರೆಂಡು ಬೆಸ್ಟ್ ಫ್ರೆಂಡು ಸಿಸ್ಟರ್ ಅಂದರೆ ವಿಭಾ ಅಂತ. ನಾನು ಅವಳು ತುಂಬ ಕ್ಲೋಸ್. ಜೊತೆಲಿಲ್ಲ ಯಾಕೆ ಜೊತೆಲಿಲ್ಲ ಅಂದರೆ, ಏನೋ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ನಮ್ಮಿಬ್ರು ಫ್ರೆಂಡ್ಶಿಪ್ಪು ದೂರ ಆಗಿದೆ, ಒಬ್ಬರು ಮೂರನೇ ವ್ಯಕ್ತಿಯಿಂದ. ಹೌದಾ? ಅದಕ್ಕೆ ಹೇಳೋದು, ನಮ್ಮ ಹುಡುಗರ ಥರ ಎಣ್ಣೆ ಹೊಡೆದ್ಬಿಟ್ರೆ ಅಲ್ಲಲ್ಲೇ ಸಾಲ್ವ್ ಆಗುತ್ತೆ. ಹುಡುಗಿರು ಹಂಗೆ ಮೇಂಟೈನ್ ಮಾಡ್ತಾ ಇರ್ತಾರೆ, ದ್ವೇಷನೇ ಜಾಸ್ತಿ ಮೇಂಟೈನ್ ಮಾಡೋದು ಪ್ರೀತಿ. ಬಟ್ ನನಗೇನು ದ್ವೇಷ ಇಲ್ಲ, ಓಕೆ, ಅವ್ರು ಈಗಲೂ ಬಂದರೂ ಅಕ್ಸೆಪ್ಟ್ ಮಾಡಕ್ಕೆ ರೆಡಿ ಇದ್ದೀವಿ. ಒಟ್ನಲ್ಲಿ ಅವರೇ ಬರಲಿ ಅಂತ ನೀವು, ನೀವೇ ಬರಲಿ ಅಂತ ಅವರು. ಹಂಗೇನಿಲ್ಲ, ಯಾವತ್ತೂ ಇನ್ನೂ ಸಿಕ್ಕಿಲ್ಲ ನನಗೆ. ಎಲ್ಲಿರೋದು ಅವರು ಇವಾಗ? ಮೊದಲು ಇಲ್ಲೇ ಎಲ್ಲೋ ಇದ್ರು ಅಂದರೆ, ಬಟ್ ಇವಾಗ ಎಲ್ಲಿದ್ದಾರೆ ನನಗೆ ಗೊತ್ತಿಲ್ಲ. ಓಕೆ, ಎಲ್ಲೇ ಇದ್ರು ಚೆನ್ನಾಗಿರ್ಲಿ ಸಾಕು. ಎಂತ ಮತ್ತೆ ಹೇಳ್ಬಿಟ್ರೆ ಅಷ್ಟೇ, ಟಚ್ ಆಗೋಯ್ತು ಕಿಡ್ನಿ. ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು? ಫೇವ್ರೆಟ್ ಸಾಂಗ್ ತುಂಬ ಸಾಂಗ್ಸ್ ಇದೆ. ನನಗೆ ಈಗ ರೀಸೆಂಟ್ ಫೇವ್ರೆಟ್ ಯಾವುದು ಗೊತ್ತಾ? ಪಸಂದ್ ಆಗವನೇ. ಅದು ನನಗೂ ಇಷ್ಟ, ನಮ್ಮ ಬಾಯ್ ಸಾಂಗ್ ನನಗೂ ಇಷ್ಟ. ಆ್ಯಕ್ಚುಲಿ ನಾನು ಅದನ್ನು ಮೇಲ್ ವರ್ಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ.
ಪಸಂದಾಗ ಅವಳೆ ಶಾನೆ ಪಸಂದಾಗ ಅವಳೆ ಕಬ್ಬು ತಿನ್ನ ಆನೆ ಹೆಂಗೆ ಪಸಂದಾಗ ಅವಳೆ ಹುಡುಗಿರಗೆ ಹುಡುಗಿರಗೆ ಹಂಗೆ ಹೇಳ್ತೀರಾ ರಾಮನೆಂದ್ರು ಸೀತೆ ಹೆಂಗೆ ಪಸಂದಾಗ ಅವಳೆ ಅಂತ ಮಾಡ್ಬೋದಲ್ವಾ ಮಾಡ್ಬೋದು ನಿಮ್ ಫೇವ್ರೆಟ್ ಹಾಡು ಒಂದೆರಡು ಲೈನ್ ಹೇಳ್ಬೋದಾ ಆ್ಯಕ್ಚುಲಿ ನಿಮ್ಮ ವಾಯ್ಸ್ ಚೆನ್ನಾಗಿದೆ ಅದಕ್ಕೆ ಕೇಳ್ತಾ ಇದ್ದೀನಿ ನಾನು ಚೆನ್ನಾಗಿಲ್ಲ ಅಂದ್ರೆ ಕೇಳ್ತಾ ಇದ್ದೆ ಕಣ ಹೇಳ್ರಿ ಈ ಸಾಂಗ್ ನಂಗೆ ಇಷ್ಟ ನಾನು ನೋವು ಎಂದರೆ ಕಣ್ಣೀರು ಹಾಕುವ ನೋವೆಲ್ಲ ನೂಕುವ ಧೈರ್ಯನ ಹೇಳುವ ಮಾತು ಮಾತು ಸರಸ ಒಂಚೂರು ವಿರಸ ಇಲ್ಲದ ಅರಸ ಆಳ್ತಾನೆ ಮನಸ ಸುಮ್ಮನೆ ಸುಮ್ಮನೆ ಇದ್ದರೂ ಸುಮ್ಮನೆ ಪ್ರಾಣ ತಿಂತಾನೆ ಪ್ರೀತಿಲಿ ಗೆಲ್ತಾನೆ ಅವಾಗಲೇ ಬಾಯ್ ಫ್ರೆಂಡ್ ಅವನ ಅಂತ ಕೇಳಿದ್ರೆ ಇಲ್ಲ ಅಂದ್ಬಿಟ್ಟು ಹಿಂಸೆ ಕೊಡ್ತಾನೆ ಅಂತ ಹೇಳ್ತಾನೆ ಸಾಂಗ್ ಇಷ್ಟ ನೋಡಿ ಸುಳ್ಳು ಹೇಳ್ತಾ ಇದೆ ಈ ಹುಡುಗಿ ನೋಡಿ ಕರ್ನಾಟಕ ಪೀಪಲ್ ವಾಂಟ್ಸ್ ಟು ನೋ ಟೆಲ್ ಯುವರ್ ಲವರ್ ನೇಮ್ ಇಲ್ವಾ ಓಕೆ ಅದು ಸಾಂಗ್ ಎತ್ತಾನೆ ಸಾಂಗ್ ಅಷ್ಟೇ ಇಲ್ಲ ನಾನು ರೇಗಿಸಿದ್ದು ನಿಜ ಏನಾದ್ರು ಕ್ಯಾಮ್ರಾ ಆನ್ ಆಗಿಲ್ಲ ಅಂದ್ರೆ ಈ ಹುಡುಗಿ ರೊಚ್ಚಿಗೆ ಎದ್ದು ನನಗೆ ಬಾಯಿಗೆ ಬಂದಂಗೆ ಬೈದು ಮುಚ್ಚಿ ತಗೊಂಡು ಕೊಚ್ಚಿಬಿಟ್ಟು ಹೋಗಿರೋದು ಸೀರಿಯಸ್ ನಿಜ ತಾನೆ ಹಂಗೇನಿಲ್ಲ ಏನಿಲ್ಲ ಓಕೆ ಬೇಜಾರು ಮಾಡ್ಕೊಂಡ್ರ ಬೇಜಾರು ಆಯ್ತಾ ಹೇಳ್ರಿ ಇಲ್ಲ ಮಾಡ್ಕೊಳ್ಳಿ ಪರವಾಗಿಲ್ಲ ನಂಗೇನು ಬೇಜಾರಿಲ್ಲ ಎಕ್ಸ್ಪೆಕ್ಟೆಡ್ ಡೈಲಾಗ್ ಇದು ಅಂತ ನೀವೇ ಮಾಡಿರುವಂಥ ನಿಮ್ಮ ಫೇವ್ರೆಟ್ ರೀಲ್ ಯಾವುದು ವಿಡಿಯೋ ಯಾವುದು ನನಗೆ ನನ್ನ ಡೈಲಾಗ್ ಹೇಳಿದ್ದೀನಲ್ಲ ಅದೇ ಇಷ್ಟ ಅದು ಎಷ್ಟು ಸರಿ ಕೇಳಿದ್ದೀನಿ ಹೇಳಿ ಆ ಡೈಲಾಗ್ನ ಹೇಳಿ ಅಂದ್ರೆ ಅದಕ್ಕೆ ಸಾಂಗ್ ಸೆಟ್ ಮಾಡಿದಾರಲ್ಲ ಅದು ತುಂಬಾ ಇಷ್ಟ ನನಗೆ ಆ ಡೈಲಾಗ್ ಏನು ಅಂದ್ರೆ ಇಲ್ಲಿದೆ ತುಂಬಾ ರಶ್ ನಮ್ಮ ಬಾಸ್ ನ ನೋಡಿ ಆಯ್ತು ಅದು ತುಂಬಾ ಇಷ್ಟ ಯಾವಾಗಲೂ ರೀಸೆಂಟ್ ಕ್ರಶ್ ಅದು ತುಂಬಾ ಇಷ್ಟ ನನಗೆ ಸೂಪರ್ ನಿಮ್ಮ ಮನೆಯಲ್ಲಿ ವಿಡಿಯೋಸ್ ಮಾಡುವಾಗ ನಿಮಗೆ ಸಪೋರ್ಟ್ ಮಾಡ್ತಿದ್ರೆ ಏನು ಅಂತಿರ್ಲಿಲ್ವಾ ನಮ್ಮ ಮನೆಯಲ್ಲಿ ನಾವಿರೋದು ನಮ್ಮ ತಾತ ಮತ್ತೆ ನಮ್ಮಪ್ಪ ಸೊ ಸಪೋರ್ಟ್ ಅಂತ ಏನಿಲ್ಲ ನನಗೆ ಆ್ಯಕ್ಟಿಂಗ್ ಇಷ್ಟ ಅಂತ ಅವ್ರಿಗೂ ಗೊತ್ತಿದೆ ಆ್ಯಕ್ಟಿಂಗ್ ಇಷ್ಟ ಅಂತ ಗೊತ್ತಿತ್ತು ಟಿಕ್ಟಾಕ್ ಎಲ್ಲ ಮಾಡಬೇಕಾದ್ರೆ ನಾನು ವಿಡಿಯೋಸ್ ಹಿಂಗೆ ಮಾಡಿದೆ ಆ ಥರ ಮಾಡಿದೆ ಇಷ್ಟೊಂದು ರೀಚ್ ಆಯಿತು ಇಷ್ಟು ಲೈಕ್ಸ್ ಬಂತು ಅಂತ ಎಲ್ಲ ತಗೊಂಡೋಗಿ ತೋರಿಸಿದೆ ಆವಾಗ ಓ ಹೌದಾ ಚೆನ್ನಾಗಿದೆ ಅಂತ ಎಲ್ಲ ಖುಷಿ ಪಡ್ತಿದ್ರು ಬಟ್ ರೀಲ್ಸ್ ಮಾಡೋಕ್ಕೇನು ಸಪೋರ್ಟ್ ಮಾಡಿಲ್ಲ ಅಂದರೆ ಜಾಸ್ತಿ ಅವರಿಗೆ ನಾನು ಹೋಗಿ ಬಂದಿದ್ದು ಮೀಟ್ ಮಾಡಿದ್ದಾಗಿದ್ರಿ ಹೇಳಿದ್ದೆ ಬಂದು ಹೋಗ್ಬೇಕಾದ್ರೆ ಹೇಳಿದ್ದಿಲ್ಲ ಹೋಗಿ ಬಂದ್ಮೇಲೆ ಹೇಳಿದ್ದೆ ನಾನು ಹಿಂಗೆ ನಮ್ಮ ಬಾಸ್ನ ಮೀಟ್ ಮಾಡೋಕ್ಕೆ ಹೋಗಿದ್ದೆ ಅವ್ರ ಬರ್ತಡೇ ಇತ್ತು ನನಗೆ ನಿಮಗೆ ಗೊತ್ತಲ್ವಾ ನಂಗೆ ಬಾಸ್ ಅಂದರೆ ಎಷ್ಟು ಇಷ್ಟ ಅಂತ ಹೋಗಿದ್ದೆ ಅಂತ ಸೊ ಆವಾಗೇನು ಅಂದಿಲ್ಲ ರೀಲ್ಸ್ ಎಲ್ಲ ಮಾಡ್ಬೇಕಾದ್ರೆ ಈ ಫ್ಯಾಮಿಲಿಯಿಂದ ಸ್ವಲ್ಪ ಹಾಂ ಅಷ್ಟೊಂದೆಲ್ಲ ನೀವು ಲೀನಿಯನ್ಸ್ ಬಿಟ್ಟಿದ್ದೀರಾ ಅವಳಿಗೆ ಹಂಗೆ ಹಿಂಗೆ ಇವಾಗ ಗೊತ್ತಿಲ್ವಾ ಸೋಷಿಯಲ್ ಮೀಡಿಯಾ ಹೆಂಗಿದೆ ಹಂಗೆ ಹಿಂಗೆ ಅಂತ ಸ್ವಲ್ಪ ಬೇಡ ರಿಸ್ಟ್ರಿಕ್ಷನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಬಟ್ ನಾನೇನು ತಲೆ ಕೆಡಿಸ್ಕೊಂಡಿಲ್ಲ ಹಂಗೆ ಮಾಡ್ತಾ ಇದ್ದೀನಿ ಎಲ್ಲ ಅಷ್ಟೇ ಮಾಡಕ್ ಶುರು ಮಾಡ್ತಾರೆ ಮಾಡಿದ್ಮೇಲೆ ಅಷ್ಟೇ ಇವಾಗ ಖುಷಿ ಪಡ್ತಾರೆ ಗಾದೆ ಇದೆ ಬದುಕಿದ್ರೆ ಬಾಯ್ ಪಡ್ಕೊಂತಾರೆ ಕೆಟ್ರೆ ಹೆಣ್ಣು ಬಿಡ್ಕೊಂತಾರೆ ಅಂತ ಹಂಗೆ ಪರವಾಗಿಲ್ಲ ಮಾಡ್ತಾ ಇರಿ ನೀವು ತಲೆ ಕೆಡ್ಸ್ಕೊ ನಿಮ್ಮ ತಾತ ಮತ್ತೆ ನಿಮ್ಮ ಅಪ್ಪ ಹೇಳೋ ಮಾತನ್ನ ಒಂದಷ್ಟು ಕೇಳ್ರಿ ಕೇಳ್ತೀರಾ ಅಂತ ಅನ್ಕೊಂಡಿದ್ದೀನಿ ಕೇಳ್ತಾ ಇರ್ತೀರ ನೀವು ಏನು ಕೇಳ್ದೇ ಇರಲ್ಲ ಬಟ್ ಅವ್ರು ಹೊಡೆದಿದ್ದು ಬೈದಿದ್ದು ಇದು ಮಾಡಬೇಡ ಅಂತ ಏನಾದರೂ ಇದೆಯಾ ಇಲ್ಲ ಇಲ್ಲ ಹಾಗೆಲ್ಲ ಏನು ಮಾಡಿಲ್ಲ ಬೈದು ಇಲ್ಲ ನನಗೇನು ಅಷ್ಟೊಂದು ಏನಕ್ಕೆ ಸುಮ್ಮನೆ ಇವೆಲ್ಲ ಫಸ್ಟು ಓದು ಎಜುಕೇಷನ್ ಇಂಪಾರ್ಟೆಂಟು ಅದು ಮುಗಿಸ್ಕೊಂಡು ನಿನ್ನ ಡ್ರೀಮ್ ಏನಿದೆ ಆಮೇಲೆ ನೋಡ್ಕೊ ಇವಾಗಲೇ ಬೇಡ ಇವೆಲ್ಲ ಅಂತ ಹೇಳಿದ್ದಾರೆ ನನಗೆ ಒಂದು ಸೀರಿಯಲ್ದು ಆಫರ್ ಬಂದಾಗ್ಲೂ ನಾನು ಹೋಗಿ ಹೇಳಿದ್ದೆ ಹಿಂಗೆ ಅಂತ ಮಾಡು ಬೇಜಾರಿಲ್ಲ ಓಕೆ ಬಟ್ ಎಜುಕೇಷನ್ ಇಂಪಾರ್ಟೆಂಟು ಕಂಪ್ಲೀಟ್ ಮಾಡಿಕೊಂಡು ಹೋಗು ಆಮೇಲೆ ಅಂತ ಹೇಳಿದರು ಮಾಡಲೇಬೇಡ ನೀನು ಆ ಫೀಲ್ಡ್ ಬೇಡ ಹಂಗೆಲ್ಲ ಏನು ಅಷ್ಟೊಂದು ರೆಸ್ಟ್ರಿಕ್ಷನ್ಸ್ ಮಾಡಿಲ್ಲ ಏನು ನಿಮ್ಮ ತಾತನಿಗೆ ನಿಮ್ಮ ಅಪ್ಪನಿಗೆ ಗಂಡು ಹುಡುಕೋ ಅವಶ್ಯಕತೆನೇ ಇಲ್ಲ ಬಿಡ್ರಿ ಇಷ್ಟು ಚೆನ್ನಾಗಿರೋ ಹುಡುಗಿಗೆ ಗಂಡು ಸಿಗಲ್ಲ ಆಲ್ರೆಡಿ ತುಂಬ ಜನ ಕಾಳಾಗ್ತಾ ಇರ್ತಾರೆ ಅಲ್ವಾ ಹೇಳ್ರಿ ಆ ಲಿಸ್ಟ್ ಹೇಳ್ರಿ ಪ್ಲೀಸ್ ಕರ್ನಾಟಕ ಪೀಪಲ್ ವಾಂಟ್ಸ್ ಟು ನೋ ಹೇಳಿ ಇಲ್ಲ ಆ ಥರ ನನಗೆ ಗೊತ್ತಿಲ್ಲ ಅಷ್ಟೊಂದು ಬಟ್ ಹಂಗೆ ಬರ್ತಾ ಇರುತ್ತೆ ಕೆಲವೊಂದು ಪ್ರಪೋಸಲ್ಸ್ ಅಷ್ಟಕ್ಕೆ ನೀವು ಯಾರನ್ನೂ ಅಕ್ಸೆಪ್ಟ್ ಮಾಡಿಲ್ಲ ಇನ್ನ
ಬೇಡ ಇವಾಗ್ಲೇ ಸುಮ್ನೆ ಅವೆಲ್ಲ ತಲೆ ಬಿಸಿಗಳು ಪ್ರಪೋಸ್ ಮಾಡದೇ ಇರ್ತಾರ ಅಂದ್ರೆ ಅವೆಲ್ಲ ತಲೆ ಬಿಸಿಗಳು ಅಂತ. ತಲೆ ಬಿಸಿ ಆದ್ರೆ ನಿಮ್ಮ ವಿಡಿಯೋಸ್ ನೆಲ್ಲ ನೋಡಿ ಈಗ ಊರ್ ಜನ ಯಾವ ತರ ರಿಯಾಕ್ಟ್ ಮಾಡ್ತಾರೆ? ನಮ್ಮ ಊರ್ ಕಡೆ ಹೋದಾಗ ಅದು ನಮ್ಮ ಊರ್ ಕಡೆ ಒಂದು ಹಬ್ಬ ಇತ್ತು, ಊರು ಜಾತ್ರೆ ಅನ್ಸುತ್ತೆ, ತೇರಬ್ಬ ಇತ್ತು. ಅಲ್ಲಿಗೆ ಹೋದಾಗ ಅಲ್ಲಿ ಅಂದರೆ ಫ್ರೆಂಡ್ಸ್ ಇದ್ರು, ಅವಾಗಿನ ಫ್ರೆಂಡ್ಸ್ ಅವ್ರ ಜೊತೆಗೆಲ್ಲ ಆಟ ಆಡಿ ಬೇಸಿಗೆ ರಜಾ ಎಲ್ಲ ಊರಿಗೆ ಹೋದಾಗ ಆಟ ಆಡಿ ಬೆಳೆದಿದೆ. ಅವರೆಲ್ಲ ಬಂದು ನೀನು ಇನ್ಸ್ಟಾಗ್ರಾಮಲ್ಲಿ ಇದೆಯಾ ಅಲ್ವಾ, ರೀಲ್ಸ್ ಮಾಡ್ತೀಯ ಅಲ್ವಾ, ಇನ್ನು ಫುಲ್ ವೈರಲ್ ಆಗಿಬಿಟ್ಟಿದೆ ನಿನ್ನ ವಿಡಿಯೋ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದಾಗ ಹೌದು ಹಂಗೆ ಹಿಂಗೆ ಒಂಥರ ತುಂಬ ಖುಷಿ ಆಗ್ತಾಯಿತ್ತು. ಅವರೆಲ್ಲ ಬಂದು ಮಾತಾಡಿಸಿದಾಗ ಮತ್ತು ಫೋಟೋ ಎಲ್ಲ ತೊಗೋತಿದ್ರು ಅಲ್ಲಿ ನನ್ನ ಜೊತೆ, ಅದು ಏನೋ ಒಂಥರ ಹೌದಾ ಇಷ್ಟೊಂದೆಲ್ಲ ಪ್ರೀತಿ ಸಿಗ್ತಿದೆಯಲ್ಲ ಅಂತ. ಅಂದರೆ ನನಗೆ ಗೊತ್ತು ಅಂಥದ್ದೇನು ದೊಡ್ಡ ಸಾಧನೆ ಮಾಡಿಲ್ಲ ಇನ್ನು ನಾನು ಫೋಟೋ ಎಲ್ಲ ತೆಗೆಸ್ಕೊಳ್ಳೋ ಅಷ್ಟು, ಬಟ್ ಏನೋ ಅವ್ರ ಪ್ರೀತಿ ವಿಶ್ವಾಸ ನಮಗೆ ಗೊತ್ತಲ್ಲ ಇಲ್ಲ ನನಗೆ ಗೊತ್ತಿದೆ ಅಂತ ಏನು ದೊಡ್ಡದು ಇನ್ನೂ ಸಾಧನೆ ಮಾಡ್ತಾ ಇದ್ದೀವಿ. ಸಣ್ಣದೋ ದೊಡ್ಡದೋ ಮಾಡ್ತಾ ಇದ್ರಲ್ಲ ಮಾಡ್ತಾ ಇದ್ರು, ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತಾರೆ. ಮೈ ಇಂಗ್ಲಿಷ್ ಇಸ್ ವರ್ಸ್ಟ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್. ಏನೋ ಮಾಡ್ತಾ ಇದ್ರಲ್ಲ ಅದೇ ಖುಷಿ ಅಲ್ವಾ? ಓಕೆ ಹೇಳ್ರಿ ಮುಂದೆ ಹೇಳ್ರಿ. ಮತ್ತೆ ಇದು ವಯಸ್ಸು ಸ್ವಲ್ಪ ಏಜ್ ಆಗಿರ್ತಾರಲ್ಲ ಅವರೆಲ್ಲ ಬಂದು ಹೇಳೋದು ಇವೆಲ್ಲ ಏನಕ್ಕೆ ನಿನಗೆ ಅಲ್ಲಿ ಕ್ಯಾಮ್ರಾ ಮುಂದೆ ಇಟ್ಕೊಂಡು ನುಲ್ಕೊಂಡು ನಿಂತ್ಕೊಂಡು ಅಲ್ಲಿ ಅವ್ರು ಇವರೆಲ್ಲ ಮಾತಾಡ್ತಿದ್ರು, ಇವೆಲ್ಲ ಬೇಕಾ ನಿಂಗೆ, ಸುಮ್ಮನೆ ನ್ಯಾಯವಾಗಿ ಇರೋದನ್ನ ಕಲಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ರು. ಬಟ್ ಅಂದರೆ ನಮ್ಮ ಏಜ್ ಇರ್ತಾರಲ್ಲ ಅವರೆಲ್ಲ ಬಂದು ನನ್ನ ಜೊತೆ ಫೋಟೋ ತೆಗೆಸ್ಕೊಳೋದು ಎಲ್ಲ ಇದ್ದಾಗ ಏನೋ ಒಂಥರ ಖುಷಿ ನನಗೆ. ಅವರ ಅಷ್ಟು ಪ್ರೀತಿ ಮಾಡ್ತಾರಲ್ಲ ಅಷ್ಟು ಏನೋ ಒಂಥರ ಖುಷಿ ಆಗೋದು ಅಷ್ಟೇ. ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂದರೆ ಬಿಫೋರ್ ನೀವು ವೈರಲ್ ಆಗೋದಕ್ಕಿಂತ ಮುಂಚೆ ಇದ್ದಂಥ ಫ್ರೆಂಡ್ಸ್ಗಳು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂದರೆ ಅಷ್ಟೊಂದು ಜಾಸ್ತಿ ಫ್ರೆಂಡ್ ಸರ್ಕಲ್ ಇವಾಗಿಲ್ಲ, ಮೊದಲಿದ್ದು ಅಷ್ಟು ಇದ್ದಾರೆ. ಬಟ್ ಕಾಲೇಜಲ್ಲಿ ಫ್ರೆಂಡ್ಸ್ ಇದ್ದಾರೆ ಅಂದರೆ ಅವರು ಅಂತ ಏನು ಚೇಂಜಸ್ ಇಲ್ಲ, ಯಾಕಂದರೆ ಅವಾಗಿಂದನೂ ನಾನು ಸ್ವಲ್ಪ ಕಾಮಿಡಿ ಎಲ್ಲ ಮಾಡಿಕೊಂಡು ಎವಿ ತರಲೆ ಕ್ಲಾಸಲ್ಲೆಲ್ಲ ಹಂಗೆ ಇದ್ದೀನಿ. ನಾನು ಬಂದು ಲಾಸ್ಟ್ ಬೆಂಚ್ ಸ್ಟೂಡೆಂಟು, ಲಾಸ್ಟ್ ಬೆಂಚ್ ಸ್ಟೂಡೆಂಟು ಹಂಗೆ ತರಲೆ ಗಿರ್ಲೆ ಮಾಡಿಕೊಂಡು ಟೀಚರ್ಸ್ಗೆಲ್ಲ ರೇಗಿಸ್ಕೊಂಡು ಹಂಗೆ ಇದ್ದೀನಲ್ವ. ನಾನು ಫೇಮಸ್ ಆಗಿರೋದು ಅಷ್ಟೊಂದು ಅವ್ರಿಗೇನು ಅನಿಸ್ತಾ ಇಲ್ಲ. ಒಟ್ ಓಕೆ ಜೊತೆಲಿರ್ತಾರೆ ಏನಾದ್ರು ಇದ್ರೆ ಹೊಟ್ಟೆ ಕಿಚ್ಚು ಗುಡು ಗುಡು ಹೊಟ್ಟೆ ಈ ಥರದ್ದು ಇರ್ಬೋದೇನೋ ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ನನ್ನ ಮುಂದೆ ಏನು ಅಷ್ಟೊಂದು ತೋರಿಸ್ಕೊಂಡಿಲ್ಲ, ಬಟ್ ಕೆಲವೊಬ್ರು ಕೆಲವೊಂದು ಮಾತುಗಳಲ್ಲಿ ಬರ್ತಾ ಇರುತ್ತೆ ಹಿಂಗೆ, ಓ ಏನು ನೀನೊಂದು ದೊಡ್ಡ ಸೆಲೆಬ್ರಿಟಿನ, ನೀನೇನು ಹಂಗಂದ್ರೆ ಏನು ನೀನು ಬಂದಿದ ತಕ್ಷಣ ಜಾಗ ಬಿಡಬೇಕಾ, ಆ ಥರ ಕೆಲವೊಂದು ಮಾತುಗಳು ಬರ್ತಾ ಇರುತ್ತೆ. ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಳಲ್ಲ, ಫ್ರೆಂಡ್ಸ್ ತಾನೇ, ಎಷ್ಟು ದಿನ ಇರ್ತೀವಿ, ಇನ್ನೊಂದು 6 ತಿಂಗಳು ಕಾಲೇಜು. ಆ್ಯಕ್ಚುಲಿ ಇವತ್ತು ಬೆಳಿಗ್ಗೆ ಒಂದು ಸ್ಟೇಟಸ್ ಹಾಕಿದ್ದೆ ನಾನು, ಅದೇನಂದರೆ ನಿನ್ನ ಅತಿ ದೊಡ್ಡ ಅಭಿಮಾನಿ ಅಪರಿಚಿತನಾಗಿರುತ್ತಾನೆ, ಆದರೆ ನಿನ್ನ ಬಹುದೊಡ್ಡ ಶತ್ರು ಪರಿಚಿತನೇ ಆಗಿರುತ್ತಾನೆ ಅಂತ. ನಿಜ ಅದಂತೂ 100% ನಿಜ, ಅದು ನಿಜನೇ. ಇದು ನಮಗೂ ಫೀಲ್ ಆಗಿದೆ ನಿಮಗೂ ಆಗಿರುತ್ತೇನೋ ಅಂತ ಇದನ್ನು ಕೇಳಿದೆ ನಾನು. ಓಕೆ, ನಿಮ್ಮ ಫೇವ್ರೆಟ್ ಟಿಕ್ಟಾಕರ್ ಯಾರು? ಆಪ್ಷನ್ಸ್ ಕೊಡ್ತೀನಿ ಹೇಳಬೇಕು. ಓಕೆ, ಆಪ್ಷನ್ ಎ ವಿನೋದ್ ಆನಂದ್, ಆಪ್ಷನ್ ಬಿ ವಿನೋದ್ ಆನಂದ್, ಆಪ್ಷನ್ ಸಿ ವಿನೋದ್ ಆನಂದ್, ಆಪ್ಷನ್ ಡಿ ವಿನೋದ್ ಆನಂದ್. ನಾಚ್ಕೊಂಡು ಹೋಗ್ಬಿಟ್ಲು ಅವ್ರ ಅಮ್ಮನ ತರ ಜಿಟ್ಟು. ಎಲ್ಲ ಆಪ್ಷನ್ ನೀವೇ ಹೇಳಿ, ಆಪ್ಷನ್ಸ್ ಕೊಟ್ಟಿದ್ದೀನಿ ನಾನು. ಆಪ್ಷನ್ ಇ ಇಲ್ವಾ? ಓಮನ ಓಮನ ಆಪ್ಷನ್ ಇನ್ನು ವಿನೋದ್ ಆನಂದ್ ಹೇಳ್ರಿ ಇವಾಗ. ಇವ್ರು ಜೆಡ್ಗಿಂತ ಮುಂದೆ ಇನ್ನೂ ಯಾವೊಂದಷ್ಟು ಕಂಡಿಡಿತಾರೆ ಅನ್ಸುತ್ತೆ. ಬೇಡ ಬಿಟ್ಬಿಡೋಣ ಇಲ್ಲಿಗೆ. ಹೇಳಿ, ನಿಮ್ಮ ಫೇವ್ರೆಟ್ ಟಿಕ್ಟಾಕರ್ ಯಾರು? ಟಿಕ್ಟಾಕರ್ ಅಂದರೆ ಒಬ್ಬೊಬ್ರು ಒಂದೊಂದು ಥರ ಕ್ರಿಯೇಟಿವ್ ಮೈಂಡ್ ಇದೆ, ಸೊ ಎಲ್ಲರೂ ಇಷ್ಟ ಆಗ್ತಾರೆ. ಕಾಮಿಡಿ ಅಂತ ಬಂದರೆ ಕೆಲವರು ನಿಮ್ಮ ಥರ ಈ ವಿನೋದ್ ಆನಂದ್ ಸರ್ ಸ್ವಲ್ಪ ಕ್ರಿಯೇಟಿವ್. ಇಲ್ಲ ನಿಜ ನಿಜ ಹಂಗೆಲ್ಲ ಏನಿಲ್ಲ. ನೀವು ಆಮೇಲೆ ರವಿ ಮಂಡ್ಯ ಅಂತ ಏನೋ ಇದೆ ಅವ್ರ ಪೇಜು, ನಂಗೆ ಅವರು ಫೇಸ್ ಗೊತ್ತು, ನೇಮ್ಸ್ ಅಷ್ಟು ಸರಿಯಾಗಿ ಗೊತ್ತಿಲ್ಲ, ನೋಡಿರ್ತೀನಿ ನಾನು. ಹಂಗಾಗಿ ಅವರು ಅವ್ರ ಇಷ್ಟ ಕರ್ಸದ ಇವಾಗ
ಬರೀ ಇಂಥದೇಯ ಹಂಗಲ್ಲ ಹೇಳಿದ್ದು ಅವ್ರ ನೇಮ್ಸ್ ಅಷ್ಟು ಗೊತ್ತಿರಲ್ಲ ಹಂಗಾಗಿ. ಈಗ ಹೊಸದಾಗಿ ಶುರು ಮಾಡ್ತಾ ಇರ್ತಾರೆ ಗೊತ್ತಾ ರೀಲ್ಸು, ಅವ್ರಿಗೇನಾದರೂ ನೀವು ಸಲಹೆ ಕೊಡ್ತೀರಾ? ಕೊಡೋದಾದ್ರೆ ಏನು ಕೊಡ್ಬೋದು, ಈ ಥರ ಮಾಡಿ ಈ ಥರ ಮಾಡಿ ಈ ಥರ ಆಗುತ್ತೆ, ವೈರಲ್ ಆಗಬೇಕು ಅಂದರೆ ಹಿಂಗಾಗಬೇಕು, ಹಿಂಗೆ ಮಾಡಬೇಕು ಅನ್ನೋದೇನಾದರೂ ಒಂದಷ್ಟು ಸಲಹೆ ಕೊಡೋದಾದ್ರೆ ಏನು ಕೊಡ್ಬೋದು? ನಾನು ವೈರಲ್ ಆಗಬೇಕಂತ ಏನು ವಿಡಿಯೋ ಮಾಡಲಿಲ್ಲ, ಅದು ಫ್ಲೋಲ್ಲಿ ನನ್ನ ಡೈಲಾಗ್ ಬಂತು, ಆ ಜೋಶಲ್ಲಿ ನನ್ನ ಡೈಲಾಗ್ ಹೇಳಿದ್ದು. ಸೊ ಅದಿಷ್ಟು ವೈರಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಹಾಗಂತ ಎಲ್ಲರೂ ಡೈಲಾಗ್ ಹೇಳಿ ಫೇಮಸ್ ಆಗಿಬಿಡ್ತಾರೆ ಅಂತ ಅದಂತೂ ಸುಳ್ಳು, ಒಪ್ಕೋತೀನಿ. ಒಬ್ಬೊಬ್ಬರು ಒಂದೊಂದು ಥರ ಇರುತ್ತೆ. ಇವಾಗ ಸೋಷಿಯಲ್ ಮೀಡಿಯಾ ಹಿಂಗೆ ಅಂತಲೇ ಹೇಳೋಕ್ಕಾಗಲ್ಲ, ಹೆಂಗೆ ಒಬ್ಬೊಬ್ಬರು ಹೆಂಗೆಂಗೆ ಕ್ಲಿಕ್ ಆಗ್ತಾರೆ. ಇವಾಗ ಕಾಮಿಡಿಯಿಂದ ಕ್ಲಿಕ್ ಆಗ್ತಾರೆ, ಜಸ್ಟ್ ಸುಮ್ಮನೆ ಯಾರೋ ಮಾತಾಡ್ಸ್ತಾ ಏನೋ ಒಂದು ಹೇಳಿದ್ರು ಅಂತ ಅವ್ರೇನೋ ನಕ್ಬಿಟ್ಟಿರ್ತಾರೆ, ಅವ್ಳ ಸ್ಮೈಲು ಫಿದಾ ಆಗೋದೆ ಅಂತ ಆ ಹುಡುಗಿ ಫುಲ್ ಫೇಮಸ್ ಆಗ್ಬಿಡುತ್ತೆ. ಆ ಥರ ಎಲ್ಲ ಹೇಳಿದಾರ ನಿಮಗೆ? ಏನು ನಿಮ್ಮ ಸ್ಮೈಲ್ಗೆ ಫಿದಾ ಆಗೋದೆ ಹಂಗೆ ಹಿಂಗೆ ಅಂತ ಎಲ್ಲ? ಆ ಥರ ಎಲ್ಲ ತುಂಬ ಆ ಥರ ಎಲ್ಲ ಸುಳ್ಳು ಹೇಳಿರ್ತಾರಲ್ವಾ? ಓ ಹೇಳಿರ್ತಾರೆ ಹೇಳಿರ್ತಾರೆ, ಇನ್ನ ಬೇಜಾನ ಹೇಳಿರ್ತಾರೆ. ಸಾಂಗ್ಗಳೆಲ್ಲ ನಮ್ಮನೆಯ ತುಳಸಿ ತುಳಸಿ ಕಟ್ಟೆ ರೌಂಡ್ ಹಾಕೋದಿವೆ ಆ ತರ ಎಲ್ಲ ಹಾಕೋದು ಅವೆಲ್ಲ ಹೇಳಿರ್ತಾರೆ. ಇವಾಗ ಸ್ಟಾರ್ಟ್ ಮಾಡ್ತಿರೋರ್ಗೆ ಹೇಳೋದೇನಂದ್ರೆ, ನಮ್ಮ ಕನ್ನಡದವರು ಹುಡ್ಗೀರು ಅಂದ್ರೆ ಹುಡ್ಗೂರು ಏನೇ ಮಾಡಿದ್ರು ಇವಾಗ ಸರಿ ಅಂತ ಅಂತಾರೆ. ಅವ್ರೇನೋ ಶರ್ಟ್ ಗುಂಡಿ ಬಿಚ್ಕೊಂಡ್ಬಂದ್ರು ಏನು ಅನ್ನಲ್ಲ. ಅದೇ ಒಂದು ಹುಡುಗಿ ಒಂದು ವೇಲ್ ಹಾಕಿಲ್ಲ ಅಂದ್ರೆ ಶರ್ಟ್ ಗುಂಡಿ ಬಿಚ್ಚದವ್ರ ಬಗ್ಗೆ ಹೇಳ್ತಾ ಇದ್ರಾ, ಬಟ್ಟೆ ಬಿಚ್ಚವ್ರೆ ಮರ್ತು ಬಿಟ್ಟಿದ್ರಾ? ಅದೇ ಹೇಳ್ತೀನಿ, ನಾನು ಹೇಳ್ತಿರೋ ದಿವಸ ನಾನು ಹೇಳ್ತಿದ್ದೀನಿ ಈ ತರ ಮಾಡಿ ಅಂತ. ಇವಾಗ ಹುಡ್ಗೂರಿಗೆ ಅದೇನು ದೊಡ್ಡ ಮ್ಯಾಟರ್ ಆಗಲ್ಲ, ಅವ್ರಿಗೆ ಟ್ರೋಲ್ ಗಿಲ್ ಏನೇ ಮಾಡಿದ್ರು ಅಷ್ಟು ಹುಡ್ಗೂರ್ ಮನೇಲಿ ತಲೆ ಕೆಡಿಸ್ಕೊಳಲ್ಲ. ಒಂದು ಹುಡುಗಿ ಮರ್ಯಾದೆ ಹೋಯ್ತು ಅಂದರೆ ಒಂದು ಸರಿ, ಮತ್ತೆ ಅದನ್ನು ಗಳಿಸ್ಕೊಳ್ಳೋದು ತುಂಬ ಕಷ್ಟ. ಸೊ ಅದಕ್ಕೆ ಕೇರ್ಫುಲ್ ಆಗಿರಿ, ಏನೇ ಒಂದು ವಿಡಿಯೋ ಮಾಡಬೇಕಾದ್ರು ನಿಮ್ಮ ಡ್ರೆಸ್ ಮೇಲೆ ಗಮನ ಇರಲಿ ಆ ಥರ. ಮತ್ತು ಏನೋ ಸುಮ್ಮನೆ ಏನೋ ಆ್ಯಟಿಟ್ಯೂಡ್ ಡೈಲಾಗ್ ಬಂದುಬಿಡ್ತು ಅಂತ ಹೇಳ್ಬಿಡೋದಲ್ಲ, ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ನಾನು ಏನು ಹೇಳ್ತಿದ್ದೀನಿ ಏನು ಹೇಳಬಾರ್ದು ಅನ್ನೋದನ್ನ ನೋಡಿಕೊಂಡು ಮಾತಾಡಿ, ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಕನ್ನಡ ಸಾಂಗ್ಸು ಕನ್ನಡ ಡೈಲಾಗ್ಸ್ನೇ ಹೇಳಿ, ಕನ್ನಡದವ್ರು ನಾವು. ಯು ಟಚ್ಡ್ ಮೈ ಕಿಡ್ನಿ ಅಗೈನ್. ಸಿನಿಮಾದವರು ನಿಮ್ಮ ವಿಡಿಯೋಗೆ ಯಾವತ್ತಾದರೂ ರಿಯಾಕ್ಟ್ ಮಾಡಿದಾರಾ, ಸಖತ್ತಾಗಿದೆ ಸೂಪರ್ ಆಗಿ ಮಾಡಿದ್ದೀರಾ ಹಾಗೆ ಹೀಗೆ ಅಂತ ಯಾರಾದರೂ, ಪ್ರೊಡ್ಯೂಸರ್ಸು ಡೈರೆಕ್ಟರ್ಸು ಆ್ಯಕ್ಟರ್ಸು ಯಾರಾದರೂ? ಅಲ್ಲಿ ತುಂಬ ಇರುತ್ತೆ, ನನಗೆ ಅಷ್ಟು ಯಾವುದನ್ನು ನೋಡಿಲ್ಲ, ನಾನು ನೋಡಿರಂಗೆ ಯಾವುದು ಬಂದಿಲ್ಲ. ಹೌದಾ? ಯಾರು ಇಲ್ಲ ಮಾಡಿರ್ಬೋದೇನೋ ನನಗೆ ಗೊತ್ತಿರಲ್ಲ ಅಷ್ಟೆ. ನೋಡಿರ್ತಾರೆ ಬಟ್ ನನಗೆ ಯಾರು ಅಷ್ಟು ಗೊತ್ತಿಲ್ಲ. ನೋಡಿ ರಿಪ್ಲೈ ಯಾರು ಮಾಡಿಲ್ವಾ ಅಂದ್ರೆ ಬೇರೆ ಸಿನಿಮಾದವ್ರು ಅಂತ ಗೊತ್ತಿಲ್ಲ, ಬಟ್ ಪ್ರೊಡ್ಯೂಸರ್ಸ್ ಈ ಅಂದ್ರೆ ಸೀರಿಯಲ್ ಅವ್ರದ್ದೆಲ್ಲ ಬರ್ತಾ ಇರುತ್ತೆ, ಆಡಿಷನ್ ಇದೆ ಹಂಗೆ ಹಿಂಗೆ ಅಂತ. ಮೊನ್ನೆ ಒಂದು ಯಾವುದೋ ಶಕ್ತಿ ಅವ್ರ ಹೆಸರೇನೋ ಬರ್ಲಿಲ್ಲ ಬಾಯಿಗೆ, ಪ್ರಮೋದ್ ಶೆಟ್ಟಿ ಪ್ರೊಡಕ್ಷನ್ ಅವ್ರಿಂದ ಆಡಿಷನ್ ಕಾಲ್ ಬಂದಿತ್ತು. ಸೊ ಅಲ್ಲಿ ಹೋದಾಗ ಅವ್ರು ಮಿಸ್ಸಸ್ ಇದ್ರು, ಅವರೆಲ್ಲ ಹಾಂ ಚೆನ್ನಾಗಿ ರೀಲ್ಸ್ ಮಾಡ್ತೀಯ ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡ್ಸಿದ್ರು. ಓಕೆ ಆ ಥರ ಯಾವೆಲ್ಲ ಲಕ್ ಇರಬೇಕು, ನನ್ನ ಲೆವೆಲ್ ಬೆಸ್ಟ್ ನಾನು ಕೊಟ್ಬಿಟ್ಟು ಬಂದೆ ಆಡಿಷನಲ್ಲಿ. ಸಿನಿಮಾ ಮಾಡ್ತಾ ಇದ್ದೀರಾ? ಸಿನಿಮಾ ಅಂತ ಯಾವುದು ದೊಡ್ಡ ಸಿನಿಮಾ ಯಾವುದು ಮಾಡಿಲ್ಲ, ಒಂದಕ್ಕೆ ಒಪ್ಕೊಂಡಿದ್ದೀನಿ, ಅದನ್ನು ಇನ್ನೂ ಸ್ಟಾರ್ಟ್ ಆಗೋದು ಲೇಟ್ ಇದೆ. ಒಂದು ಶಾರ್ಟ್ ಮೂವಿಲಿ ಆ್ಯಕ್ಟ್ ಮಾಡಿದ್ದೀನಿ, ಒಂದು ಇನ್ನೊಂದು ಶಾರ್ಟ್ ಮೂವಿಲಿ ಫಸ್ಟ್ ಆ್ಯಕ್ಟ್ ಮಾಡಿದೆ, ಅದಿನ ಕ್ಲೈಮ್ಯಾಕ್ಸ್ ಆಗಿಲ್ಲ. ಸೊ ಅದರ ಟೀಸರ್ ಇದೆ ಯೂಟ್ಯೂಬಲ್ಲಿ, ಅದು ಬಿಟ್ಟರೆ ಇವಾಗ ಒಂದು ಮಾಡಿದ್ದೀನಿ. ಒಂದು ಒಳ್ಳೆ ಪ್ರೊಡಕ್ಷನಲ್ಲಿ ಲಾಂಚ್ ಆಗ್ರಿ, ಆಗೋದಾಗ್ತಿರ ರಾಕೆಟ್ ಥರ ಲಾಂಚ್ ಆಗ್ರಿ, ಫುಲ್ ಸ್ಪೀಡ್ ಮೇಂಟೈನ್ ಮಾಡಿ. ನಿಮ್ಮಂಥವ್ರ ಆಶೀರ್ವಾದ ಇದ್ದರೆ ಆಗೋಣ. ಇದೆಲ್ಲ ಬೇಡ. ನಿಮ್ಮ ತಂದೆ ತಾಯಿ ತಾತ ಅವರ ಆಶೀರ್ವಾದ ನಮ್ಮ ಸಪೋರ್ಟು, ಇದನ್ನು ಹೇಳ್ಬೋದು, ಸಪೋರ್ಟ್ ಮಾಡ್ಬೋದು. ನಿಮ್ಮ ವಿಡಿಯೋ ಯಾವುದಾದ್ರೂ ಒಂದಕ್ಕೆ ನೆಗೆಟಿವ್ ಆಗಿ ಕಮೆಂಟ್ ಬಂದಿದೆಯಾ? ತುಂಬ ಕೆಟ್ಟದಾಗಿ ಕಮೆಂಟ್ ಹಾಕ್ತಾರೆ ಗೊತ್ತಲ್ಲ ನಿಮಗೆ, ಕೆಲವರು ಮಾಡ್ತಾರೆ, ಮಾಡಲಿ ಅವ್ರದ್ದೇ ಬೇಜಾರೇನಿಲ್ಲ ಮಾಡ್ತಾರೆ. ಆ ಥರದ್ದು ಯಾವುದಾದ್ರೂ ನಿಮಗೆ ಹರ್ಟ್ ಆಗೋ ಥರದ್ದು ಯಾವುದಾದ್ರೂ ಕೆಟ್ಟದಾಗಿರುವಂಥ ಕಮೆಂಟು ನೋಡಿದ್ದೀರಾ? ನನ್ನ ವಿಡಿಯೋಸಿಗೆ ಯಾವುದೂ ಅಷ್ಟು ನೆಗೆಟಿವ್ ಕಮೆಂಟ್ಸ್ ಯಾವುದೂ ಬಂದಿಲ್ಲ, ಅಷ್ಟು ಯಾವುದೂ ನೆಗೆಟಿವ್ ಆಗಿ ವರ್ಸ್ಟ್ ಆಗಿ ಕಮೆಂಟ್ ಯಾವುದು ಹಾಕಿಲ್ಲ, ಯಾವುದು ಬಂದಿಲ್ಲ ನನಗೆ. ನಿಜನೇ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಸೂಪರ್ ಏನ್ರಿ, ಆಮೇಲೆ ಹಿಂಗಂತ
ದೇವತಾ ಮನುಷ್ಯ ನೋಡ್ತಾ ಇದ್ದೀನಿ ನಾನು. ಆಮೇಲೆ ಹಿಂಗಂತ ಹೇಳ್ಬಿಟ್ಟೆ ಅಂತ ಸುಮ್ನೆ ಉರ್ಕೊಂಡ್ ಹಾಕ್ಬಿಟ್ಟಾರು. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಓ ಹೌದಾ? ಅಯ್ಯೋ, ನನಗೊಬ್ಬ ಹಾಕಿದ. ಏನಂತ ಹಾಕಿದ ಗೊತ್ತಾ? ಹಾಕಿದ್ದ. ನಾನು ಯಾರು ರಿಯಾಕ್ಟೇ ಮಾಡಲ್ಲ, ಅವ್ರು ಏನೇ ಮಾಡಲಿ ರಿಯಾಕ್ಟ್ ಮಾಡಲ್ಲ ನಾನು. ಅದಕ್ಕೆ ನಾನು ಯಾಕಪ್ಪ ಈ ಥರ ಹಾಕಿದ್ದೆ ಅಣ್ಣ, ನೀನು ರಿಪ್ಲೈ ಮಾಡಲಿ ಅಂತ ಹಾಕಿದ್ದೀನಿ ಅಣ್ಣ. ಅವಾಗ ಅನ್ಕಂಡೆ ನೀನು ಕಣ. ಹೌದು, ಇಂಥವೆಲ್ಲ ಹೇಳಿದ್ರೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಅದು ಹೌದು. ಅದೇ ರೀಸೆಂಟಾಗಿ ಒಂದು ಕಮೆಂಟ್ ನೋಡಿದಾಗ ಒಂಥರ, ಅಂದರೆ ಅವ್ರೇನು ನನಗೆ ಬ್ಯಾಡ್ ಕಮೆಂಟ್ ಹಾಕಿರಲಿಲ್ಲ, ಬಟ್ ಒಂದು ಬೇಜಾರಾಯಿತು. ಏನಕ್ಕೆ ಫ್ಯಾಮಿಲಿನೆಲ್ಲ ತರ್ತೀರಾ? ಏನಕ್ಕೆ ನನ್ನ ರೀಲ್ಸ್ ನಿಮಗೆ ಇಷ್ಟ ಆದರೆ, ನಾನೇನಾದ್ರು ತಪ್ಪು ಮಾಡಿದರೆ ಅದನ್ನು ಹೇಳಿ, ಅದನ್ನು ಬಿಟ್ಟು ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹಾಗೆ ಹಿಂಗೆ ಅವೆಲ್ಲ ಏನಕ್ಕೆ ಬೇಕು, ಅದೊಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಥರ ದಯವಿಟ್ಟು ಯಾರೂ ಮಾಡೋಕ್ಕೆ ಹೋಗಬೇಡಿ. ಅವರವರ ಫ್ಯಾಮಿಲಿ ಮೇಲೆ ಅವ್ರವ್ರಿಗೆ ರೆಸ್ಪೆಕ್ಟ್ ಇರುತ್ತೆ. ಇವಾಗ ನಿಮ್ಮ ಫ್ಯಾಮಿಲಿ ಅಂದ್ರೂ ಅದು ಹೆಂಗೆ ಏನೇನಾದ್ರು ಆಗಿರಲಿ, ಬಟ್ ನಿಮಗೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಅಪ್ಪ ಅಮ್ಮ ಅನ್ನೋದೊಂದು ರೆಸ್ಪೆಕ್ಟ್ ಇದ್ದೇ ಇರುತ್ತೆ ಯಾರಿಗೇ ಆದ್ರೂ. ಸೊ ನಾನೇನ ತಪ್ಪು ಮಾಡಿದರೆ ನನಗೆ ಹೇಳಿ, ನಾನು ತಿದ್ಕೊಳ್ತೀನಿ ಖಂಡಿತ ಬೇರೆ ವೀಡಿಯೋದಲ್ಲಿ. ಅದನ್ನು ಬಿಟ್ಟು ನಿಮ್ಮ ಅಪ್ಪ ಹಾಗೆ ಹೀಗೆ ಅಂತ ದಯವಿಟ್ಟು ಕಮೆಂಟ್ ಹಾಕಕ್ಕೆ ಹೋಗಬೇಡಿ. ನಿಮ್ಮನ್ನು ಇದುವರೆಗೂ ಯಾರೂ ಟ್ರೋಲ್ ಮಾಡಿಲ್ಲ? ಟ್ರೋಲ್ಸ್ ಅಂದ್ರೆ ಅದೇ ಹೆಲ್ತಿ ಟ್ರೋಲ್ಸ್ ಅಂದ್ರೆ ಇದೆ, ನಮ್ಮ ಮನೆಯ ಸೊಸೆ, ಅಮ್ಮನ ಸೊಸೆ, ಈ ತರ ಎಲ್ಲ ತುಂಬಾ ಮಾಡಿದ್ದಾರೆ. ಯಾಕಂದ್ರೆ ಟ್ರೋಲ್ ಪೇಜಸ್ ಇಂದಾನೆ ಅಲ್ವಾ ನಾನು ಇವಾಗ ಎಲ್ಲರಿಗೂ ಗೊತ್ತಾಗಿದ್ದು. ಆಮೇಲೆ ಡಿ ಬಾಸ್ ಫ್ಯಾನ್ಸ್ ಪೇಜಸ್ ಇಂದಾನೆ ತುಂಬಾ ಜನಕ್ಕೆ ರೀಚ್ ಆಗಿದ್ದು, ನಾನು ಇಷ್ಟು ವೈರಲ್ ಆಗಿದ್ದು. ಬ್ಯಾಡ್ ಟ್ರೋಲ್ ಆಗಿ ಯಾರು ನನಗೆ ಇದುವರೆಗೂ ಮಾಡಿಲ್ಲ, ಅಂದ್ರೆ ನಾನು ಯಾವ್ದನ್ನು ನೋಡಿಲ್ಲ ಇಷ್ಟು ಕೆಟ್ಟದಾಗಿ ಟ್ರೋಲ್ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ನಮ್ಮ ಮಾಮ ಒಬ್ಬರು ಹೇಳಿದರು ಈ ಥರ ಮಾಡಿದ್ದಾರೆ ನಿನ್ನ ಬಗ್ಗೆ, ಒಂದು ಕಳಿಸಿದ್ರು ನನಗೆ, ಅವಳಿಗೆ ಹೇಳು ಹಂಗೆ ಹಿಂಗೆ ಏನೋ ಫ್ಯಾನ್. ಇವಾಗ ನೀನು ಡಿ ಬಾಸ್ ಫ್ಯಾನು, ಅಪ್ಪು ಫ್ಯಾನು, ಅವ್ರವ್ರು ಚೆನ್ನಾಗೇ ಇರ್ತಾರೆ, ಅವ್ರವ್ರು ಚೆನ್ನಾಗಿರ್ತಾರೆ. ಇವ್ರು ಸುಮ್ಮನೆ ಫ್ಯಾನ್ಸ್ ಮಧ್ಯದಲ್ಲಿ ತಂದು ಹಂಗೆ ಹಿಂಗೆ, ಓ ನೀನು ಅವ್ರ ಫ್ಯಾನು ಇವ್ರ ಫ್ಯಾನು. ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲ ಆರ್ಟಿಸ್ಟ್ ಆಗಿರ್ಬೋದು, ಎಲ್ಲ ಕಲಾವಿದರು ಒಂದೇ, ಅಂದರೆ ಎಲ್ಲ ನಮ್ಮ ಕನ್ನಡಿಗರಿಗೆ ಸಪೋರ್ಟ್ ಮಾಡಿ. ಇವಾಗ ನಾನೇನು ಎಲ್ಲರ ಮೇಲೂ ಗೌರವ ಇದೆ ನನಗೆ, ಎಲ್ಲ ಆರ್ಟಿಸ್ಟ್ ಮೇಲಾಗಿರಲಿ, ಎಲ್ಲ ಕಲಾವಿದರ ಮೇಲೆ, ಹಿರಿಯ ಕಲಾವಿದರಾಗಲಿ ಕಿರಿಯರಾಗಲಿ ಎಲ್ಲರ ಮೇಲೂ ನನಗೆ ಗೌರವ ಇದೆ. ಸ್ವಲ್ಪ ಅಭಿಮಾನ ಅಂತ ಬಂದರೆ ಕೆಲವೊಂದು ಇರುತ್ತಲ್ಲ, ನಮ್ಮ ಡಿ ಬಾಸ್ ಮೇಲೆ ಒಂಚೂರು ಜಾಸ್ತಿ ಇದೆ ಅಷ್ಟೇ. ಸೂಪರ್ ಸೂಪರ್, ಒಳ್ಳೆ ಮಾತು ಹೇಳಿದ್ರೆ. ಸುಮ್ಮನೆ ಇವರು ಹಂಗೆ ಹಿಂಗೆ ಇವರೇ ಅವ್ರಿಗೆ ಮಧ್ಯದಲ್ಲಿ ಇವಾಗೇನೋ ಅವ್ರ ಮಧ್ಯದಲ್ಲಿ ಏನೋ ಮನಸ್ತಾಪ ಇರ್ಬೋದೇನೋ, ಬಟ್ ಅವ್ರವ್ರು ಕ್ಲಿಯರ್ ಮಾಡ್ಕೊತಾರೆ. ಯಾಕಂದರೆ ಒಂದೇ ಇಂಡಸ್ಟ್ರಿಯಲ್ಲಿ ಅವರೆಲ್ಲ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಏನು ಹೆಂಗೆ ಏನು ಅಂತ. ಅವ್ರವರೇ ಸರಿ ಆಗ್ತಾರೆ, ಇವರು ಅದನ್ನ ಇನ್ನೂ ದೊಡ್ಡದು ಮಾಡ್ಕೊಂಡು. ಮನಸ್ತಾಪ ಇದೆಯೋ ಇಲ್ಲೋ ಅದು ನಮಗೆ ಸರಿಯಾಗಿ ಗೊತ್ತಿಲ್ಲ ಅಲ್ವಾ. ಸುಮ್ಮನೆ ಯಾರೋ ಒಂಚೂರು ಅವ್ರು ನೋಡ್ಬಿಟ್ಟು ಹಿಂಗೆ ತಿರ್ಕೊಂಬಿಟ್ರ ಅಷ್ಟೇ, ಏನೋ ಒಂದು ಹೇಳ್ಬಿಡೋದು, ಅದಕ್ಕೆ ಈ ಥರ ಎಲ್ಲ ಮಾಡೋದು. ನಿಮಗೆ ಯಾರಾದರೂ ಫ್ಯಾನ್ಸ್ ಅಂತ ಹೇಳ್ಕೊಂಡು ತುಂಬ ಟಾರ್ಚರ್ ಮಾಡಿದಾರ? ಹಿಂಗೆ ಒಂದು ಡೈಲಾಗ್ ಹೇಳಿ, ಹಂಗೇಳಿ ಹಿಂಗೇಳಿ ಅದು ಇದು ಅಂತ ಏನಾದರೂ ಟಾರ್ಚರ್ ಅಂದರೆ ಅಕ್ಕ ಅಕ್ಕ ಅಂಕ ಅನ್ಕೊಂಡೇವಿ ಟಾರ್ಚರ್ ಮಾಡಿ. ಯಾಕಪ್ಪ ಅಕ್ಕ ಅಕ್ಕ ಅಂತೀರಾ? ಇಷ್ಟು ಚೆನ್ನಾಗಿರೋ ಹುಡುಗಿನ ಅಕ್ಕ ಅಂತಾರ? ಇಲ್ಲ ಅಲ್ಲ, ಇವ್ರಿಗೆ ಏನು ಪ್ರಾಬ್ಲಮ್ ಅಂದರೆ, ಲವ್ ಯು ಅಂದರೂ ಪ್ರಾಬ್ಲಮ್, ಅಕ್ಕ ಅಂದರೂ ಪ್ರಾಬ್ಲಮ್, ತಂಗಿ ಆಂಟಿ ಅಂದ್ಬಿಡ್ರಿ ಇನ್ಮೇಲೆ. ಆಂಟಿ ಆಂಟಿ ಹಂಗಲ್ಲ, ಅಜ್ಜಿ ಅಜ್ಜಿ ಅಂದ್ಬಿಡ್ರಿ. ಆಯ್ತು, ಅಂದರೆ ಫ್ಯಾನ್ ಪೇಜಸ್ ಕ್ರಿಯೇಟ್ ಮಾಡಿರ್ತಾರೆ ಅವರು, ಹಂಗೆ ಅಂದರೆ ಕೆಲವೊಂದು ಫ್ಯಾನ್ ಪೇಜಸ್ ಇರ್ತಾರೆ ಅವರು ನಾನು ಹೇಳೋಕ್ಕಾಗಿರಲ್ಲ ಕೆಲವೊಬ್ಬರಿಗೆ, ಸೊ ಅವ್ರಿಗೆ ಅಷ್ಟೇ ಇನ್ಫಾರ್ಮ್ ಮಾಡಿಬಿಟ್ಟಿರ್ತೀನಿ. ಪಾಪ ಅವರೆಲ್ಲರಿಗೂ ಹೇಳ್ತಾರೆ, ಸೊ ನನಗೆ ಸ್ವಲ್ಪ ಈ ಕೆಲಸ ಕಮ್ಮಿ ಮಾಡ್ತಾರೆ. ಇನ್ನು ಒಬ್ಬರು ಫ್ಯಾನ್ ಪೇಜಸ್ ಇದ್ದಾರೆ, ಅವರಂತೂ ಅಕ್ಕ ಊಟ ಆಯ್ತಾ, ಅಕ್ಕ ತಿಂಡಿ ಆಯ್ತಾ, ಎಷ್ಟು ದುಃಖ ಪಡ್ತಾರೆ ಅಕ್ಕ ಅಕ್ಕ ಅಂದು, ಎಷ್ಟು ಹೇಳಿ ಪರವಾಗಿಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ, ಬಟ್ ಕೆಲವೊಂದು ಟೈಮಲ್ಲಿ ಇವಾಗ ನಾನು ಮನೆ, ನನಗೂ ಫ್ಯಾಮಿಲಿ, ಫ್ರೆಂಡ್ಸು, ಕಾಲೇಜು, ಇತರೆ ಬೇರೆ ಬೇರೆ ಕೆಲಸಗಳು ಎಲ್ಲನೂ ಇರುತ್ತೆ. ಆವಾಗ ನೀವು ರಿಪ್ಲೈ ಮಾಡ್ತಿಲ್ಲ, ನೀವು ಯಾಕೆ ರಿಪ್ಲೈ ಮಾಡ್ತಿಲ್ಲ, ನನಗೆ ಹಂಗಾಗ್ತಿದೆ ಹಿಂಗಾಗ್ತಿದೆ, ಅವೆಲ್ಲ ಚೂರು ಕಮ್ಮಿ ಮಾಡಿ. ಸೊ ನನ್ನನ್ನು ದಯವಿಟ್ಟು ನಿಮ್ಮ ಮನೆಯವ್ರಿಗೆ ಹೇಳ್ರಿ, ಇವ್ರಿಗೆಲ್ಲ ಹೇಳ್ಬೇಡ್ರಿ. ಅದೇ ನೀವು ಮಾತಾಡಿಲ್ಲ ಅಂದರೆ ನನ್ನ ಜೊತೆ ಇವತ್ತು ನನಗೆ ಹಾಡು ನಿಂತದೆ, ಇಂಥವೆಲ್ಲ ಕೇಳಿದ್ದೀನಿ ನಾನು ತುಂಬ. ನಾನು ಯಪ್ಪ ಈ ಥರನೂ ಇರ್ತಾರ ಅಂತ ಅನ್ಸುತ್ತೆ. ಹಾರ್ಟ್ ನಿಂತೋಗೋ ಥರ ಆಗುತ್ತೆ ಅಂದ್ರೆ ದಯವಿಟ್ಟು ರಿಪ್ಲೈ ಮಾಡಿ. ಅಂಥವ್ರಂತೂ ರಿಪ್ಲೈ ಮಾಡಿ, ನಿಮ್ಮಿಂದ ಒಂದು 4 ಜೀವ ಬದುಕಿದ್ರೆ ಅವ್ರ ಅಪ್ಪ ಅಮ್ಮದಿರ ಆಶೀರ್ವಾದ ನಿಮ್ಮ ಮೇಲೆ. ಇಲ್ಲ ಮಾಡಿದ್ದೀನಿ, ನಾನು ಮಾಡ್ತಿರ್ತೀನಿ ಆದಷ್ಟು, ಅಂದರೆ ಆಲ್ಮೋಸ್ಟ್ ಅಲ್ಲಿ ನಾನು ಮಾಡ್ತೀನಿ. ನಾನು ಫ್ರೀ ಇದ್ದಾಗ ನೋಡ್ತೀನಿ ಅವರ ಕಮೆಂಟ್ಸು, ಇಲ್ಲ ಕಮೆಂಟ್ಸ್ಗಳಿಗೆ ಜಾಸ್ತಿ ಇವಾಗ ರಿಪ್ಲೈ ಮಾಡ್ತಿಲ್ಲ.
ಬಟ್ ಮೆಸೇಜಸ್ ಯಾರಾದರೂ ಬಂದರೆ ನಾನು ನೋಡಿದ್ರೆ ಅವ್ರಿಗೆಲ್ಲರಿಗೂ ರಿಪ್ಲೈ ಮಾಡಿದ್ದೀನಿ. ಒಟ್ನಲ್ಲಿ ಆಲ್ಮೋಸ್ಟ್ ರಿಪ್ಲೈ ಮಾಡ್ತೀರಾ ನೀವು? ಯಾರಿಗಾದ್ರೂ ನೀವು ಮೆಸೇಜ್ ಮಾಡಿದ್ರು ರಿಪ್ಲೈ ಸಿಕ್ಕಿಲ್ಲ ಅಂದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ನನ್ನ. ಏನೋ ಒಂದು ಬಿಜಿ ಆಗಿರ್ಬೋದು ಅಥವಾ ಏನೋ ಕಾರಣಾಂತರಗಳಿಂದ ನಾನು ನಿಮ್ಗೆ ರಿಪ್ಲೈ ಮಾಡಕ್ ಆಗಿಲ್ಲ. ಬಿಜಿ ಆಗಿರ್ತಾರೆ, ಈಗಲೇ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ದಯವಿಟ್ಟು ಯಾರು ಟಾರ್ಚರ್ ಕೊಡ್ಬೇಡ್ರಿ. ಇದುವರೆಗೂ ನಿಮ್ಗೆ ಒಂದು ಅಂದಾಜಲ್ಲಿ ಹೇಳ್ರಿ ಎಷ್ಟು ಜನ ಪ್ರಪೋಸ್ ಮಾಡಿರ್ಬೋದು? ಮನೇಲೆಲ್ಲ ನೋಡ್ತಾ ಇರ್ತಾರೆ ನೀವೇನು ಹೇಳಿ ಕ್ವೆಶ್ಚನ್ಸ್ಗಳು ನಮಗೆಲ್ಲ ಗೊತ್ತಾಗೋಯ್ತು. ನೋಡ್ಬಿಡ್ಲಿ ಆಮೇಲೆ ಮನೇಲಿ ಎಲ್ಲ ಎಷ್ಟು ಜನ ಪ್ರಪೋಸ್ ಆವಾಗ ಏನು ಮಾಡ್ತಾರೋ ಅವರು ಬೆಂಗಳೂರಿಂದ ಮನೆ ಕರ್ಕೊಂಡು ಮದುವೆ ಮಾಡ್ತಾರೆ ಅಷ್ಟೇ. ಹಂಗೆಲ್ಲ ಮಾಡಬೇಡಿ ಸರ್ ದಯವಿಟ್ಟು. ಹುಡುಗಿ ಪಾಪ ಏನೋ ಒಂದು ಆಕ್ಟಿವ್ ಆಗಿ ಏನೋ ಒಂದು ಮಾಡ್ತಾ ಇದೆ, ದಯವಿಟ್ಟು ಸಪೋರ್ಟ್ ಮಾಡಿ. ಸಾಧ್ಯ ಆದರೆ ಸಪೋರ್ಟ್ ಮಾಡಿ ಅನ್ನೋದಕ್ಕಿಂತ ಸಪೋರ್ಟ್ ಮಾಡಿ. ಯಾಕೆಂದ್ರೆ ಹುಡುಗಿ ಪಾಪ ಶಿವಮೊಗ್ಗದಿಂದ ಬಂದು ಮಾಡ್ತಾ ಇದೆ ಅಂತಂದ್ರೆ ನಾನು ನಿಮ್ಮ ತಂದೆಯವ್ರಿಗೆ ಮಾತ್ರ ಹೇಳ್ತಾ ಇರೋದು ಇದು. ಹಂಗೆಲ್ಲ ಮಾಡಬೇಡಿ ಸರ್, ಈಗಲೇ ಮದುವೆ ಮಾಡಿಬಿಡಿ, ಇನ್ನೂ ಚಿಕ್ಕ ಹುಡುಗಿ, ಇನ್ನೊಂದು 5 ವರ್ಷ 6 ವರ್ಷ ಹೋಗ್ಲಿ, ನಿಧಾನಕ್ಕೆ ಮದುವೆ ಮಾಡೋರಂತೆ. ಹೇಳ್ರಿ ಇವಾಗ ಹೇಳ್ರಿ ಎಷ್ಟು ಜನ ಪ್ರಪೋಸ್ ಮಾಡಿದ್ದಾರೆ ಹೇಳ್ರಿ? ಕೌಂಟ್ ಗಿಂಟ್ ಏನಾದರೂ ಇಟ್ಟಿದ್ದೀರಾ? ಯು ಕೀಪ್ ಕೌಂಟಿಂಗ್ ಆನ್ ಇಟ್ಟ? ಅದೇ ಕರೆಕ್ಟಾಗಿ ಅಂದ್ರೆ ಕರೆಕ್ಟಾಗಿ ಗೊತ್ತಿಲ್ಲ, ಸ್ಕೂಲ್ ಟೈಮಿಂದ ಲೆಕ್ಕ ಹಾಕಿದ್ರೆ. ಅಯ್ಯೋ ದರಿದ್ರಲ್ಲ ಸ್ಕೂಲ್ ಟೈಮಿಂದಲೇ ಪಟಾಕಿದಾಗ ಶುರು ಮಾಡೋರೆ ಅಂದ್ರೆ ಮನೇಲಿ ಸಂಸ್ಕಾರ ಕಲಿಸಿಲ್ಲ. ನಾವೆಲ್ಲ ಕಾಲೇಜ್ಗೆ ಹೋದ ತಲೆನೇ ಎತ್ತು ನೋಡ್ತಿರ್ಲಿಲ್ಲ ನಾವು ಹುಡುಗಿ. ಯಾಕೆಂದ್ರೆ ನಾವು ಬಡವ್ರ ಮನೆ ಮಕ್ಕಳು, ತಲೆ ಎತ್ತು ನೋಡಿದ್ರು ಹೊಡಿತಾರೆ ಅಂತ. ನಮ್ದು ಕಾಮಿಡಿ ಏನ್ ಗೊತ್ತಾ, ನಮ್ಮನೇಲಿ ಹೆಂಗೆ ಅಂದ್ರೆ ಎಲ್ಲ ಫ್ಯಾಮಿಲಿಗಿನ್ನ ಸ್ವಲ್ಪ ಟೆರರ್ ಫ್ಯಾಮಿಲಿ ನಮ್ದು. ಹೆಂಗೆ ಅಂದ್ರೆ ನಾನು ಬೇರೆ ಹುಡುಗಂಗೆ ಹೋಗಿ ಹೊಡೆದ್ರು, ಬೇರೆ ಹುಡುಗ ಬಂದು ನನ್ಗೆ ಹೊಡೆದ್ರು, ಮನೆಗೆ ಬಂದ್ರೆ ನನಗೆ ಏಟು. ನಮ್ಮನೇಲೂ ಅಷ್ಟೇನೆ, ನಮ್ಮನೇಲೂ ಅಷ್ಟೇ. ಏನಾದ್ರೂ ಒಂದು ಜಗಳ ವಿಷಯ ಗೊತ್ತಿಲ್ವಲ್ಲ ನನಗೆ ಬರೀ ಇಂಥದೇ ಯಾಕೆ ಈಗ ಹೇಳ್ತಿದ್ದೀನಲ್ಲ. ಓಕೆ ಹೇಳಿ. ಇವಾಗ ಏನೇ ಒಂದು ಜಗಳ ಆಗಿರಲಿ ಕ್ಲಾಸಲ್ಲಿ ಇಲ್ಲ ಅದೇ ಸ್ಕೂಲಲ್ಲಿ, ಏನೇ ಒಂದು ಜಗಳ ಆಗಿರಲಿ, ಯಾರೇ ಏನಾದರೂ ನನ್ನ ಪೆನ್ಸಿಲ್ ಕಟ್ಕೊಂಡು ಹೋಗಿದಾರೆ ಏನಾದರೂ ಆಗಿದೆ ಅಂತ ಹೇಳಿದ್ರೆ ನೀನ್ ನೆಟ್ಗಿಟ್ಕೊಂಡಿದ್ರೆ ಅವ್ರಿಗೆ ತಗೊಂಡು ನೀನ್ ಕರೆಕ್ಟ್ ಆಗಿದ್ದಿದ್ರೆ ಅವ್ರಿಗೆ ಹಂಗ್ ಮಾಡ್ತಿದ್ರು, ನೀನೇನು ಅಂದಿರ್ತಿ ಅದಕ್ಕೆ ತಿರುಗಿಸಂದಿರ್ತಾರೆ. ಬರೀ ಹಿಂಗೇನೆ ನಮ್ಗೇನೆ, ಅದಕ್ಕೆ ಇವಾಗ ಎಲ್ಲೇ ಒಂದು ಬಿದ್ರು ಬಿದ್ದು ಇವಾಗ ಬಂದು ಇವಾಗಿನ ಜನರೇಷನ್ ಮಕ್ಳಿಗೆ ಒಂಚೂರು ಏನಾದ್ರು ಏಟಾದ್ರೇ ಬಂದು ಹಂಗೆ ಹಿಂಗೆ ಬಿದ್ರೆ ಇನ್ನು ಹಿಡ್ಕೊಂಡ್ ಬಡಿಯೋರು ನಮ್ಮನೆಯಲ್ಲಿ ಬಿದ್ಬಿಟ್ ಬಂದಿದ್ಯಾ ಅಂತ. ಹೇಳಕ್ಕೆ ಹೋಗ್ತಿರ್ಲಿಲ್ಲ ಮನೇಲಿ, ಏಟ್ ಮಾಡ್ಕೊಂಡ್ರು ಮತ್ತೆ ಏಟೆ ನಮ್ಗೆ ಮನೇಲಿ, ಅದಕ್ಕೆ ಹೇಳಕ್ಕೆ ಹೋಗ್ತಿರ್ಲಿಲ್ಲ ಮನೇಲಿ. ಇಲ್ಲ ನಾನು ಕೆಲವರು ಫ್ಯಾಮಿಲಿಗಳಲ್ಲಿ ನೋಡಿರ್ತೀನಿ ಏನಾದ್ರೂ ಬಿದ್ದೋಗ್ಬಿಟ್ಟು ತುಂಬಾ ಪ್ಯಾಂಪರ್ ಮಾಡ್ತಾರೆ. ಊಟ ಮಾಡಿಲ್ಲ ಅಂದ್ರೆ ಊಟ ಮಾಡು ಊಟ ಮಾಡು ಅಂತ ಹಿಂಗೆ ಬಾಯ ಹತ್ರನೇ ಇಟ್ಟಿರ್ತಾರೆ ಹಿಂಗೆ ಅನ್ನನ. ಆ ಮಕ್ಳುಗಳಿಗೆ ಅನ್ನ ಅಂದ್ರೆ ಬೇಜಾರಾಗ್ಬಿಡ್ಬೋದು, ಆ ತರ ಮಾಡ್ಬಿಟ್ಟಿರ್ತಾರೆ ಕೆಲವು. ತಿನ್ಲಿಲ್ಲ ಅಂದ್ರೆ ಇಡ್ಕೊಂಡು ಹೊಡೆಯೋರೋ ಹೊರತು ತಿಂತೀಯಲ್ವಾ, ಎರಡೇ ಆಪ್ಷನ್ ನಮ್ಗೆ. ಓ ತಿಂತಿ ಮತ್ತೆ ಈ ಕಡೆ ತಿಂತೀನಿ ಅನ್ನಕ್ಕೆ ನಮಗೆ ಮನ್ಸಿಲ್ಲ ಅಂದ್ರು ಅವ್ರು ಇದಕ್ಕೆ ಹೊಡಿತಾರಲ್ಲ ಅನ್ನೋದಕ್ಕಾರು ಹ್ಞೂ ತಿಂತೀನಿ ಅನ್ಬೇಕು, ತಿನ್ನಲ್ಲ ಅಂದ್ರೆ ಬೀಳ್ತವೆ. ಅದಂತೂ ನಿಜ ಬಿಡ್ರಿ. ನೀವು ನೋಡಿದಂಥ ಮೊದಲ ಸಿನಿಮಾ ಯಾವುದು? ನಿಮಗೆ ಬುದ್ಧಿ ಬಂದ ಮೇಲೆ ನೀವು ನೋಡಿದಂಥ ಮೊದಲ ಸಿನಿಮಾ? ತುಂಬ ಚಿಕ್ಕ ವಯಸ್ಸಲ್ಲಿ ನೆನಪಿರೋದು ಅಂದರೆ ಫ್ಯಾಮಿಲಿ ಜೊತೆ ಹೋಗಿದ್ದು ನೆನಪಿದೆ ಬಂದು. ಅದು ನಾನು ಕಾರವಾರದಲ್ಲಿ ನೋಡಿದ್ದು ನಮ್ಮ ಅತ್ತೆ ಊರಲ್ಲಿ. ಅದೇ ಚೆಲುವಿನ ಚಿತ್ತಾರ, ಚೆಲುವಿನ ಚಿತ್ತಾರ, ಚೆಲುವಿನ ಚಿತ್ತಾರ ಮೂವಿ ನೋಡಿದ್ದು ನಾನು ಕಾರವಾರದಲ್ಲಿ. ಅದೊಂದು ನೆನಪಿದೆ. ಅದು ಬಿಟ್ಟರೆ ಥಿಯೇಟರ್ಗೆ ಹೋಗಿ ನೋಡಿದ ನೆನಪಿರೋದು ಅಂದರೆ ನಮ್ಮ ಬಾಸ್ದೊಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಸೂಪರ್. ಅಲ್ಲಿ ತನಕ ಥಿಯೇಟರ್ಗೆ ಹೋಗಿರ್ಲಿಲ್ವಾ? ಯಾರು ಕರ್ಕೊಂಡು ಹೋಗ್ತಾರೆ, ಯಾರು ಕರ್ಕೊಂಡು ಹೋಗ್ತಾರೆ ನನ್ನ ಮೇಲೆ ಹಣೆ ಇಟ್ಟಿರೋ ನೀವು ಅಂದ್ರೆ ಕರ್ನಾಟಕ ಜನತೆ ರೆಡಿ ಆಗಿರ್ತಾರೆ ಅದೆಲ್ಲ. ಈಗ ಅವಾಗ ಚಂದನ ಅಂದ್ರೆ ಯಾರಂತ ಯಾರಿಗೂ ಗೊತ್ತಿರಲಿಲ್ಲ. ನಮ್ಮ ಏರಿಯಾದ ಹುಡುಗಿನ ಯಾಕೆ ಕರ್ಕೊ ಹೋಗ್ಲಿಲ್ಲ ಸರ್? ನೀವು ಥಿಯೇಟರ್ ಕರ್ಕೊ ಹೋಗ್ಬೇಕಲ್ವಾ, ಎಷ್ಟು ದುಃಖ ಪಡ್ತಾ ಇದಾರೆ ನೋಡ್ರಿ ಇವಾಗ. ಥಿಯೇಟರ್, ಮೂವಿ, ಮಾಲ್ ಆಗಿರ್ಬೋದು, ಯಾವ್ದಾದ್ರು ಫಂಕ್ಷನ್ಸ್ ಆಗಿರ್ಬೋದು, ಅಲ್ಲಿ ಇಲ್ಲಿ ಚಿಕ್ಕ ವಯಸ್ಸಲ್ಲಿ ಮತ್ತೆ ಒಂದು ಊಟ ಲಂಚ್ ಡಿನ್ನರ್ ಅಂತ ಹೋಗ್ತಾರಲ್ವಾ, ಆ ಥರ ಎಲ್ಲೂ ಹೋಗಿಲ್ಲ ನಾನು ನನ್ನ ಫ್ಯಾಮಿಲಿ ಜೊತೆ ಅಷ್ಟಾಗಿ. ಯಾಕಂದ್ರೆ ಫ್ಯಾಮಿಲಿ ಅಂದ್ರೆ ಜಾಸ್ತಿ ಯಾರೂ ಅಷ್ಟು ಇರ್ತಿಲ್ಲ, ನಾನು ನಮ್ಮ ತಾತ ಅಷ್ಟೇ ಇರ್ತಿದ್ದು. ರೀ ಅವಾಗೆಲ್ಲ ನಾವು ಸ್ಕೂಲ್ಗೆ ಹೋಗ್ತಿದ್ದಾಗ ಟೂರ್ಗೆ ಹೋಗ್ಬೇಕು 70 ರೂಪಾಯಿ ಕೊಡು 80 ರೂಪಾಯಿ ಕೊಡು ಅಂದ್ರೆ ಕೊಡ್ತಿರ್ಲಿಲ್ಲ. ಬಟ್ ನಮ್ಮ ತಾತ ಅಂತೂ ನನ್ನ ಸ್ಕೂಲ್ ಜೊತೆ ಸ್ಕೂಲಲ್ಲಿ ಇರೋ ಎಲ್ಲ ಟ್ರಿಪ್ಗೂ ಕಳಿಸಿದ್ದಾರೆ. ಎಲ್ಲಿಗೆ ಹೋಗಿ ನನ್ನ ಫ್ರೆಂಡ್ ಜೊತೆ ಎಲ್ಲಿಗೆ ಹೋಗ್ತೀನಿ ಅಂದ್ರು
ಅವ್ರ ಕೈಯಲ್ಲಿ ಕರ್ಕೊಂಡು ಹೋಗಕ್ ಹಾಕ್ತಿರ್ಲಿಲ್ಲ ಅಂದ್ಬಿಟ್ಟು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಿದ್ರು, ಅಮೌಂಟ್ ಕೊಟ್ಬಿಟ್ಟು ಎಲ್ಲಿಗೆ ಬೇಕಾದ್ರೂ ಹೋಗ್ಬಿಡ್ವಾ ಅಂತ ಕರ್ಸಿದ್ರು. ಬಟ್ ಅದೇ ಎಲ್ಲೇ ಹೋದ್ರು ಯಾರ ಜೊತೆ ಎಲ್ಲೇ ಹೋದ್ರು ಫ್ಯಾಮಿಲಿ ಜೊತೆ ಹೋಗೋದು ಒಂಥರ ಇರುತ್ತಲ್ಲ, ಅದೊಂದನ್ನ ಮಿಸ್ ಮಾಡ್ಕೊಂಡಿದ್ದೀನಿ. ಫ್ಯಾಮಿಲಿ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂದರೆ ಈ ಹುಡುಗಿರು ಆಲ್ಮೋಸ್ಟ್ ಅಲ್ಲಿ ಹುಡುಗಿರು ಅದೇ ಅಪ್ಪನ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾರೆ, ಅಪ್ಪ ಅಣ್ಣ ತಮ್ಮ ಅಂತ. ನಾನು ಬಂದು ಸಿಂಗಲ್ ಕಿಡ್ಡು, ಅಣ್ಣ ತಮ್ಮ ಅಕ್ಕ ತಂಗಿ ಯಾರೂ ಇಲ್ಲ, ಅಪ್ಪ ಅಮ್ಮಂಗೆ ನಾನು ಒಬ್ಬಳೇ ಮಗಳು. ಹಂಗಾಗಿ ಮತ್ತೆ ನಮ್ಮಪ್ಪ ಸೆಕೆಂಡ್ ಮ್ಯಾರೇಜ್ ಆಗಿದ್ದಾರೆ ಅಂದರೆ ನಾನು ಚಿಕ್ಕವಳಿದ್ದಾಗ, ಇನ್ನು ಇಬ್ಬರು ತಂಗಿದೀರಿ ಇದ್ದಾರೆ ಬಟ್ ಅವ್ರಿಗೂ ನಮಗೂ ಅಷ್ಟು ಕಾಂಟ್ಯಾಕ್ಟ್ ಇಲ್ಲ. ಹಂಗಾಗಿ ಅವ್ರ ಜೊತೆನೂ ಬೆಳೆದಿದ್ದು ನನಗೆ ಅಷ್ಟು ನೆನಪಿಲ್ಲ, ಜಾಸ್ತಿ ಬೆಳೆದಿದ್ದು ಒಬ್ಳೇ. ನಮ್ಮದು ಸ್ವಂತ ಮನೆ ಇದೆ ಆದರೂ ಅಂದರೆ ಒಬ್ಳೆ ಲೋನ್ಲಿ ಫೀಲ್ ಆಗ್ತಾ ಇತ್ತು ತುಂಬ ಸರಿ. ಒಬ್ಳೆ ಅದೇ ರೂಮು, ನನ್ನ ಪಾಡಿಗೆ ನಾನು ಕೆಲಸ ಮಾಡಿಕೊಂಡು ಮನೇಲಿ ಏನಿದೆ ಕೆಲಸ ಮಾಡ್ಕೊ, ಅಡುಗೆ ಮಾಡ್ಕೊ, ಊಟ ಮಾಡು, ನನ್ನ ಸ್ಟಡೀಸ್ ಏನಿದೆ ಅದನ್ನು ಮಾಡು. ಆದರೆ ನನ್ನ ಫ್ರೆಂಡ್ಸ್ ಜೊತೆ ತುಂಬ ಎಂಜಾಯ್ ಮಾಡಿದ್ದೀನಿ, ಫ್ರೆಂಡ್ಸ್ ಅಂದರೆ ಆಚೆ ಕಡೆ ತುಂಬ ಎಂಜಾಯ್ ಮಾಡಿದ್ದೀನಿ. ಆ ಎಂಜಾಯ್ ಮಾಡಿರೋದ್ಕಿಂತ ಬರೀ ಗಲಾಟೆ ಮಾಡ್ಕೊಂಡಿರೋದೆ ಜಾಸ್ತಿ ರೋಡಲ್ಲಿ. ನೀವು ಗಲಾಟೆ ಮಾಡ್ತೀರಾ? ಹ್ಞೂ, ತುಂಬ ನಾನು ಎಷ್ಟು ಸೈಲೆಂಟೋ ಅಷ್ಟು ವೈಲೆಂಟ್ ಇದೆ. ಚಿಕ್ಕವಳಿದ್ದಾಗ ತುಂಬ ತರಲೆ, ಬರೀ ಅದು ಇದು ಮಾಡು ಅವ್ರು ಇವರಿಗೆ ಆಟಾಡಕ್ಕೆ. ಹೆಂಗೆ ಅಂದರೆ ನಮ್ಮ ರೋಡಿಗೆ ಲೈನ್ ಹಾಕ್ಕೊಂಡ್ಬಿಡೋದು ನಮ್ಮ ಮನೆ ಹತ್ರ. ನಾನು ಇನ್ನಾರು ಆಟಾಡಕ್ಕೆ ಸೇರಿಸ್ಕೊಂಡಿಲ್ಲ ಅಂದರೆ ನಮ್ಮ ಮನೆ ನಮ್ಮ ಬಿಲ್ಡಿಂಗ್ ಇದೆಯಲ್ಲ ಅಷ್ಟು ಲೈನ್ ಹಾಕ್ಬಿಡೋದು. ಇಲ್ಲಿಂದ ನಿಮ್ಮ ಬಾಲ್ ಬರಲಿ ಕಾಕ್ ಬರಲಿ ಎತ್ಕೊಂಡು ಓಡೋಗ್ಬಿಡೋದು ಓಡೋಗ್ಬಿಡೋದು ಆ ಥರ ಎಲ್ಲ ಹೆವಿ ಮಾಡಿದ್ವಿ. ಮತ್ತು ಏನಾದರೂ ಒಂದು ಜಾಸ್ತಿ ಏನಾದ್ರು ಮಾತಾಡ್ತಿದ್ರೆ ಹೋಗಿ ಹೊಡೆದ್ಬಿಡ್ತಿದೆ, ಅವ್ರು ಬಂದ್ಬಿಟ್ಟು ಕಂಪ್ಲೇಂಟು ನಮ್ಮ ತಾತನ ಹತ್ರ. ನಮ್ಮ ತಾತ ನಾಳೆಯಿಂದ ಆಟಾಡಕ್ಕೆ ಹೋಗಂಗಿಲ್ಲ ಅಂತ ಇಟ್ಕೊಂಡು ಸಾರಿಯಾಗಿ ಬಾರಿಸೋರು. ಆಮೇಲೆ ಅನ್ಕೊಂಡು ಮಲ್ಕೊಳ್ಳೋದು, ಹ್ಞೂ ನಾಳೆಯಿಂದ ಆಟಾಡೋಕ್ಕೆ ಹೋಗಿ ಬರ್ದು ನಾನು ಮನೇಲೇ ಇರ್ತೀನಿ ಯಾರು ಸೇರಿಸ್ಕೊಳಲ್ಲ ನನ್ನ ಅಂತ. ಆದರೂ ಮತ್ತೆ ಅದೇ ಸ್ಕೂಲಿಂದ ಬರ್ತಿದ್ದಂಗೆ ಯಾವಾಗ ಡ್ರೆಸ್ ಚೇಂಜ್ ಮಾಡಿ ಬ್ಯಾಗ್ ಬಿಸಾಕ್ಬಿಟ್ಟು ಆಟಾಡಕ್ಕೆ ಹೋಗ್ತೀವ, ಇದೇ ಆಗೋಗಿತ್ತು. ಆ್ಯಕ್ಚುಲಿ ನಿಮ್ಮ ತಂದೆನ HMT ಅನ್ಬೋದು. ಯಾಕೆ? ಹೆಣ್ಣು ಮಕ್ಕಳ ತಂದೆ. ಓ HMT. ಒಂದಷ್ಟು ಆಟಾಡೋಣ. ಗೇಮ್ಸ್ ಆಟಾಡೋಣ. ಓಕೆ ಓಕೆ ಆಡೋಣ. ಎದಳ್ರಿ ಮ್ಯಾಕೆ ತಳ್ರಿ ಇಳ್ಕೊಳ್ರಿ, ಅದೇನು ಬೆಳೆಯಲ್ಲ ಪ್ಲಾಸ್ಟಿಕ್ ಬಿಟ್ರಿ, ನಡೀರಿ ಒಂದಷ್ಟು ಆಟ ಆಡೋಣ, ಹಂಗೆ ಒಂದಷ್ಟು ಫೋಟೋ ಶೂಟ್ ಮಾಡಿಸ್ತೀನಿ ನಡೀರಿ. ಗೇಮ್ಸ್ ಆಡೋಣ ಅಂತ ಬಂದ್ವಿ. ಏನ್ ಗೇಮ್ ಆಡೋಣ? ನೀವೇ ಹೇಳಿ ಏನ್ ಗೇಮ್ ಆಡೋಣ. ಓಕೆ, ಡಂಬ್ ಶರ್ಟ್ಸ್ ಆಡೋಣ. ನೀವೊಂದಷ್ಟು ಹೀರೋಗಳ ಫೋಟೋಗಳನ್ನ ತೋರಿಸಿ, ನಾನೊಂದಷ್ಟು ತೋರಿಸ್ತೀನಿ, ಅವ್ರು ಯಾವ ತರ ಆಕ್ಟ್ ಮಾಡ್ತಾರೆ ಅನ್ನೋದನ್ನ ಎನಾಕ್ಟ್ ಮಾಡಿ ತೋರಿಸೋಣ. ಓಕೆ, ಮಾತಾಡಂಗಿಲ್ವಾ? ಮಾತಾಡಂಗಿಲ್ಲ. ಓಕೆ, ನಮಸ್ಕಾರ ಮಾಡ್ಕೊಳ್ತಾರೆ ಅಂತನಾ? ಹೌದಾ? ಬಿ ಬಾಸ್ ಕರೆಕ್ಟ್. ನಾನು ಆಲ್ರೆಡಿ ನೋಡಿದ್ದೆ, ಇಷ್ಟೊತ್ತು ಗಂಟೆ ಡಬ್ ಮಾಡ್ತಾ ಇದ್ದೆ. ಓಕೆ, ರಾಜ್ಕುಮಾರ್ ಸರ್ ಅಲ್ಲ. ಅರ್ಥ ಆಗ್ತಿಲ್ಲ. ಶೀ ಇಸ್ ಮೈ ಅಪ್ಪು. ಶೀ ಇಸ್ ಮೈ ರಚಿತಾ ರಾಮ್. ಒಂದೇ ಒಂದು ಕ್ಲೂ ಕೊಟ್ಬಿಡ್ತೀನಿ, ಒಂದೇ ಒಂದು. ಪ್ಲೀಸ್ ಪ್ಲೀಸ್. ಮೇಲ್ ಆರ್ ಫೀಮೇಲ್? ಫೀಮೇಲ್. ಫ್ರಮ್ ಬಾಲಿವುಡ್. ಶೀ ಇಸ್ ಮೈ ಫೇವರೇಟ್ ಸನ್ನಿ ಲಿಯೋನ್. ಸನ್ನಿ ಲಿಯೋನ್ ಕರೆಕ್ಟ್ ಹೇಳಿದ್ರಿ. ಓಕೆ, ಆಟೋ ರಾಜ ಶಂಕರ್ ನಾಗ್ ಸರ್. ಕರೆಕ್ಟ್. ಸೂಪರ್. ಮೂರು ಅಂದಾಗ್ಲೇ ಬದಾಗೈತೆ ನನಗೆ. ಸೂಪರ್ ಸೂಪರ್. ಅಣ್ಣವರು ಅಣ್ಣವರು ನಮ್ ಬಾಸ್ ನಮ್ ದೇವರು. ಸುದೀಪ್ ಸರ್ ಐಟಲ್ ಕಮ್ಮಿ ಇರ್ತಾರೆ, ದಾಡಿ ಬಿಟ್ಟಿರ್ತಾರೆ,
ಮೀಸೆ ಬಿಟ್ಟಿರ್ತಾರೆ, ಮೀಸೆ ಬಿಟ್ಟಿರ್ತಾರೆ, ಎಣ್ಣೆ ದಮ್ಮು ಹೊಡಿತಾ ಇರ್ತಾರ. ಯಾರಪ್ಪ ಅವರು ಪುಣ್ಯತುರು? ನೀವು ಇದ್ದೀರಾ? ನಾನು ನಾನೇನಾ? ನನ್ನೇ ತೋರಿಸ್ಬಿಟ್ಟ. ಸೂಪರ್ ಉಪೇಂದ್ರ, ಬುದ್ಧಿವಂತ ಉಪೇಂದ್ರ, ನೀವು ಬುದ್ಧಿವಂತ. ಅವ್ರದೊಂದು ಸಿಗ್ನೇಚರ್ ಸ್ಟೆಪ್ ತೋರಿಸಿದ್ರೆ ಗೊತ್ತಾಗೋದು. ಸ್ಮೈಲ್ ಗಣೇಶ್ ಸರ್ ಕರ್ನಾಟಕದವರ ಮೇಲ. ಪುನೀತ್ ಸರ್ ದೇವರು ಎರಡ್ ನಟರ್ ಅಂತ ಹೇಳ್ತಿದ್ದೀನಿ ನಾನು, ಅಪ್ಪು ಅಪ್ಪು ಅಂತ. ಅಂಬರೀಷ್ ಅಣ್ಣ, ಅಂಬರೀಷ್ ಸರ್. ಡಿಂಪಲ್ ಕ್ವೀನ್ ರಚಿತಾ, ಕರೆಕ್ಟ್. ಇವತ್ತಿನ ಡಂಪ್ಷರ್ ಆರ್ಟ್ಸ್ ಸಮಾಪ್ತಿಗೊಳ್ಳುತ್ತಿದೆ, ಮತ್ತೆ ಒಂದಷ್ಟು ಫೋಟೋಶೂಟ್ ಮಾಡ್ಸೋಣ ಅಂತ ಅನ್ಕೊಂಡಿದೀವಿ. ಯೂಶುವಲಿ ಹುಡುಗಿರ್ಗೆಲ್ಲ ಇಷ್ಟ ಇದೆ ಇರುತ್ತಲ್ವಾ, ಇದೆ ಅಲ್ವಾ? ಹಾ ಇಷ್ಟ ಇದೆ. ಫೋಟೋಶೂಟ್ ಮಾಡ್ಕೊಳ್ಳೋಣ, ನಮಗೂ ಮಧ್ಯದಲ್ಲಿ ಪಕ್ಕದಲ್ಲಿ ನಿಂತ್ಕೊಳಕ್ ಬಿಡ್ತೀರಾ? ಮಾಡೋಣ. ಆಯ್ತು.